ನಮಸ್ಕಾರ ಇವತ್ತಿನ ಮೆಘಾ ಸುದ್ದಿ ತರಕಾರಿ ದುಬಾರಿ ಮಕ್ಕಳಿಗೂ ಅರೆ ಹೊಟ್ಟೆ ಈ ಒಂದು ಟೈಟಲ್ ಅನ್ನು ಹೇಳೋದಕ್ಕೂ ಕೂಡ ಈ ಒಂದು ಶೀರ್ಷಿಕೆಯನ್ನು ಹೇಳೋದಕ್ಕೂ ಕೂಡ ಬಲವಾದ ಕಾರಣ ಇದೆ ಯಾಕಂತ ಹೇಳಿದ್ರೆ ತರಕಾರಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಹಣ್ಣು ಹಂಪಲನ್ನು ಕೊಂಡುಕೊಳ್ಳೋದಕ್ಕಾಗ್ತಾ ಇಲ್ಲ ಇದೆಲ್ಲದರ ನಡುವೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಒಂದು ದಿನಸಿ ಅಂಗಡಿಗೆ ಹೋದರೆ ತರಕಾರಿ ಅಥವಾ ದಿನಬಳಕೆ ವಸ್ತುಗಳನ್ನು ಕೊಂಡುಕೊಳ್ಳೋಕಾಗ್ತಿಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅನ್ನುವಂತಹ ತಂತ್ರ ಸ್ಥಿತಿಯಲ್ಲಿ ಜನಸಾಮಾನ್ಯರಿದ್ದಾರೆ ಇದರ ಪರಿಣಾಮ ಹಲವಾರು ವಲಯಗಳಲ್ಲಿ ಆಗ್ತಾ ಇದೆ ಅದರಲ್ಲಿ ಒಂದು ಅಂತ ನಾವು ನೋಡೋದಾದರೆ ಅಂಗನವಾಡಿ ಕೇಂದ್ರಗಳು ಇಲ್ಲೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಏನೋ ಸರ್ಕಾರ ಹಲವಾರು ಯೋಜನೆಗಳನ್ನು ತರುತ್ತೆ ವಿದ್ಯಾರ್ಜನೆ ಆಗಬೇಕು ಅಂತ ಹೇಳಿದ್ರೆ ಪೌಷ್ಟಿಕಾಂಶಯುಕ್ತ ಆರೋಗ್ಯವನ್ನು ಮಕ್ಕಳು ಪಡೆದುಕೊಂಡು ವಿದ್ಯಾರ್ಜನೆ ಮಾಡಲಿ ಅನ್ನುವಂಥ ಸದುದ್ದೇಶ ಇರುತ್ತೆ ಹಾಗಾದ್ರದ್ದು ಆಗ್ತಾ ಇದೆಯಾ ಸದ್ಯದ ತರಕಾರಿ ಬೆಲೆ ದುಬಾರಿ ಆಯ್ತಲ್ಲ ಅದರ ಪರಿಣಾಮ ಹೇಗಾಗಿದೆ ಅಂತ ಹೇಳಿದ್ರೆ ತರಕಾರಿ ಸಾಂಬಾರು ಬರೋ ಬದಲಿಗೆ ಇವತ್ತು ತಿಳಿಸಾರು ಬೇಳೆ ಸಾರನ್ನು ಊಟ ಮಾಡಿ ಬದುಕನ್ನು ಕಟ್ಕೊಳ್ಳುವಂತಹ ಪರಿಸ್ಥಿತಿ ವಿದ್ಯಾರ್ಜನೆ ಮಾಡುವಂತಹ ಪರಿಸ್ಥಿತಿ ಹಾಗಾದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಏನಾಗ್ತಾ ಇದೆ ಅಂಗನವಾಡಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಸಾಮಾಜಿಕವಾಗಿ ಈ ರೀತಿ ಬೆಲೆ ಏರಿಕೆ ಆದಾಗ ಜನಸಾಮಾನ್ಯರು ಏನು ಮಾಡಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಮಾತಾಡುತ್ತೆ ಒಂದಷ್ಟು ಚರ್ಚೆ ಮಾಡೋಣ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನು ಜನಸಾಮಾನ್ಯರ ಧ್ವನಿಯನ್ನು ಕೇಳಿಸುವ ಒಂದು ಪ್ರಯತ್ನ ಮಾಡೋಣ ನಾನು ದಿವ್ಯಶ್ರೀ ಮೊದಲಿಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನು ನೋಡ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಯಾಕಂತ ಹೇಳಿದ್ರೆ ದುಬಾರಿ ಬೆಲೆ ಆದ ಸಂದರ್ಭದಲ್ಲಿ ಆಗುವಂತಹ ಅವಾಂತರಗಳನ್ನು ಇವತ್ತಿನ ಮೆಗಾಸುದ್ದಿ ನಿಮ್ಮ ಮುಂದಿಡುತ್ತೆ ತರಕಾರಿಗಳ ಬೆಲೆ ಏರಿಕೆಯಿಂದ ಹಲವು ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂಗನವಾಡಿಯ ಮಕ್ಕಳ ಹೊಟ್ಟೆ ಮೇಲೂ ಭಾರಿ ಏಟು ಕೊಡ್ತಾ ಇದೆ ಉತ್ತಮ ತರಕಾರಿ ಸಿಗೋದಿಲ್ಲ ಬಿಸಿಯೂಟದಲ್ಲಿ ಪೌಷ್ಟಿಕಾಂಶತೆಯ ಕೊರತೆ ಉಂಟಾಗಿದೆ ಅನ್ನ ತಿಳಿಸಾರು ಮೊರೆ ಹೋಗಿದ್ದಾವೆ ಅಂಗನವಾಡಿ ಕೇಂದ್ರಗಳು ಅಂಗಡಿ ಮತ್ತು ಬೀದಿ ಬದಿ ವ್ಯಾಪಾರಿಗಳ ವ್ಯವಹಾರ ಸಂಪೂರ್ಣವಾಗಿ ಡಲ್ ಆಗಿ ಹೋಗಿದೆ ತರಕಾರಿ ಖರೀದಿ ಬೇಡ ಹಾಲು ಮೊಸರು ಬೇಕು ಅಂತ ಗ್ರಾಹಕ ಹೇಳ್ತಿದ್ದಾರೆ ಇದೆಲ್ಲದರ ನಡುವೆ ಬದುಕನ್ನು ಹೇಗಪ್ಪ ಕಟ್ಕೊಳ್ಳೋದು ನೋಡಿ ಒಂದು ಬೆಲೆ ಏರಿಕೆ ಆಯಿತು ಒಂದು ಕಡೆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಯಾವ್ಯಾವ ವಲಯದಲ್ಲಿ ಯಾವ ಪ್ರಮಾಣದಲ್ಲಿ ನೋವಾಗುತ್ತೆ ನಷ್ಟ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ತರಕಾರಿಗಳ ಬೆಲೆ ಏರಿಕೆಯಿಂದಾಗಿ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಒಂದು ರೀತಿ ಶಾಕ್ ಆಗಿದೆ ತರಕಾರಿ ದಿನನಿತ್ಯ ಬಳಸುವ ವಸ್ತುಗಳು ಗಗನ ಕುಸುಮ ಆಗಿಬಿಟ್ಟಿದೆ ತರಕಾರಿ ಖರೀದಿಗೂ ಹಿಂದೆ ಮುಂದೆ ಅಂತ ಯೋಚಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ ದುಬಾರಿ ಬೆಲೆ ಕಾರಣದಿಂದಾಗಿ ಶಾಲಾ ಬಿಸಿಯೂಟದಲ್ಲಿ ಪೌಷ್ಟಿಕತೆಯ ಕೊರತೆ ಉಂಟಾಗಿದೆ ಜೀವನ ನಡೆಸಬೇಕು ಅಂದರೆ ದಿನಸಿ ಐಟಮ್ಸ್ ಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ತರಕಾರಿ ಬೇಕು ಹಣ್ಣು ಹಂಪಲು ಬೇಕು ಅಗತ್ಯ ವಸ್ತುಗಳು ಬೇಕು ಇದು ಕೇವಲ ಜನಸಾಮಾನ್ಯರಿಗ ನೋಡಿ ಶಾಲಾ ಕಾಲೇಜುಗಳು ನಡೀತವೆ ಸರ್ಕಾರಿ ಕಾಲೇಜುಗಳಿದ್ದಾವೆ ಅಂಗನವಾಡಿ ಕೇಂದ್ರಗಳಿದ್ದಾವೆ ಅಲ್ಲೊಂದಷ್ಟು ಯೋಜನೆಗಳಿದ್ದಾವೆ ಆ ಯೋಜನೆಗೂ ಕೂಡ ಇವೆಲ್ಲವೂ ಕನೆಕ್ಟೆಡ್ ಒಂದು ಕೊಂಡಿಯೇ ಈ ಕೊಂಡಿಯ ಮೂಲಕವೇ ಜೀವನ ಅನ್ನೋದು ನಡೆಯೋದಾಗುತ್ತೆ ಇವತ್ತು ಸ್ಪೆಷಲಿ ನಾವು ಅಂಗನವಾಡಿ ಕೇಂದ್ರಗಳು ಅಂತ ಯಾಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಭಾರತದ ಪ್ರಜೆ ಅತ್ಯುನ್ನತವಾದಂತಹ ಪ್ರಜೆಯನ್ನು ನಾವು ಕೊಡ್ತೀವಿ ಅಂತ ಹೇಳ್ತೀವಲ್ಲ ಅಂಥ ಪ್ರಜೆಗಳು ಓದ್ತಾ ಇದ್ದಾರೆ ಅದರಲ್ಲೊಬ್ಬ ವಿಶ್ವೇಶ್ವರಯ್ಯ ಇರ್ಬೋದು ಅದರಲ್ಲೊಬ್ಬ ಅಬ್ದುಲ್ ಕಲಾಂ ಇರ್ಬೋದು ಅದರಲ್ಲೊಬ್ಬ ವಿವೇಕಾನಂದ ಇರ್ಬೋದು ನಮಗೆ ಗೊತ್ತಿಲ್ಲ ನಾವಿವತ್ತು ಒಳ್ಳೆ ವಿದ್ಯೆಯನ್ನು ಕೊಟ್ಟರೆ ಆ ಮಕ್ಕಳು ಖಂಡಿತವಾಗಲೂ ಉತ್ತಮ ಹಂತಕ್ಕೆ ಬೆಳೆದು ಒಳ್ಳೆ ಫಲವನ್ನು ಕೊಡ್ತಾರೆ ದೇಶಕ್ಕೊಬ್ಬ ಒಳ್ಳೆ ನಾಗರಿಕ ಪ್ರಜೆ ಸಿಗ್ತಾನೆ ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ತೊಡಕುಂಟಾದರೆ ಜೀ ಕನ್ನಡ ನ್ಯೂಸ್ ಅದನ್ನು ಸಹಿಸೋದಿಲ್ಲ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಮುಖ್ಯ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಗೆಸ್ಟನ್ನು ವೆಲ್ಕಮ್ ಮಾಡೋಣ ಅಂಗನವಾಡಿ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜಯಮೂರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ AITUC ಬೆಂಗಳೂರು ಜಿಲ್ಲಾಧ್ಯಕ್ಷರು ಗಿರಿಜಾ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು AITUC ಕಾಂತರಾಜ್ ಜೈನ್ ಅವರಿದ್ದಾರೆ ಸಂಚಾಲಕರು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಹಾಗೆಯೇ ಜಯದೇವ ಆಸ್ಪತ್ರೆಯ ಆಹಾರ ತಜ್ಞರಾಗಿರುವಂತಹ ಡಾಕ್ಟರ್ ವಿದ್ಯಾವತಿ ಅವರು ಜೂಮ್ನಿಂದ ಕನೆಕ್ಟ್ ಆಗ್ತಿದ್ದಾರೆ ಮೇಡಮ್ ನಮಸ್ಕಾರ ರೈಟ್ ಮೇಡಮ್ ಹೋರಾಟಗಾರರಾಗಿರುವಂತಹ ಬೃಂದಾ ಅಡಿಗೆ ಅವರು ನಮ್ಮ ಜೊತೆ ಜೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ಮೇಡಮ್ ನಮಸ್ಕಾರ ಮಾತಾಡ್ತೀನಿ ಮೇಡಮ್ ಹಾಗೆ ಸಂಪರ್ಕದಲ್ಲಿರಿ ವಿದ್ಯಾವತಿ ಹಾಗೇನೆ ಬೃಂದಾ ಅಡಿಗ ಅವರು
ಸೊ ಮೊದಲನೇದಾಗಿ ಜಯಮ್ಮ ಅವರ ಜೊತೆನೆ ಕೇಳೋಣ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ನಮಗೆ ಗೊತ್ತಾಯ್ತು ಮೇಡಮ್, ತರಕಾರಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಹಣ್ಣು ಹಂಪಲುಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಅಗತ್ಯ ವಸ್ತುಗಳನ್ನು ನಾವು ಮುಟ್ಟೋ ಹಾಗೆ ಇಲ್ಲ, ಜನಸಾಮಾನ್ಯರು ಸಮಸ್ಯೆಯೊಳಗೆ ಬಿದ್ದು ಒದ್ದಾಡ್ತಾರೆ, ರೈಟ್. ಬಟ್ ಅಂಗನವಾಡಿ ಕೇಂದ್ರಗಳು ಅಂದಾಗ ಅಲ್ಲಿ ಮಕ್ಕಳಿದ್ದಾರೆ, ಖಂಡಿತ ಭವ್ಯ ಭಾರತದ ಪ್ರಜೆಗಳು, ಅಲ್ಲೇನು ಸಮಸ್ಯೆ ಆಗುತ್ತೆ ಅಂತ? ಮೇಡಮ್, ಖಂಡಿತ ಸಮಸ್ಯೆ ಆಗ್ತಾ ಇದೆ, ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಗರ್ಭಿಣಿ ಬಾಣಂತಿಯರು ಏನು ಮಾತೃಪೂರ್ಣಕ್ಕೆ ಬರ್ತಾ ಇದ್ರು ಅವರಿಗೆ ಮಾತ್ರ ತರಕಾರಿ ಹಣ 2 ರೂಪಾಯಿ ಒಂದು ಜಿಲ್ಲೆನಲ್ಲಿ, ಒಂದು ಜಿಲ್ಲೆಯಲ್ಲಿ 1.5 ಹೀಗೆ ಕೊಡ್ತಾರೆ. ಕೆಲವು ಜಿಲ್ಲೆಗಳಲ್ಲಂತೂ ಈಗ ಕೋಸ್ಟಲ್ ಏರಿಯಾಗೆ ಬಂದು ಯಾರು ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಸದನದಲ್ಲಿ ಮನೆಗೆ ಆಹಾರ ಕೊಡಬೇಕಂತ ಆಯಿತು, ಅಲ್ಲಿ ಕೊಡ್ತಾ ಇಲ್ಲ. ಗರ್ಭಿಣಿ ಬಾಣಂತಿಯರಿಗೆ ಮಾತ್ರ 2 ರೂಪಾಯಿ ಕೊಡ್ತಾ ಇದ್ದಾರೆ, ಆದರೆ ಮಕ್ಕಳಿಗೆ ಸುಮಾರು ಕೆಲವು ತಾಲೂಕುಗಳಲ್ಲಿ ಮಾತ್ರ 1.50 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನು ಆಲ್ಮೋಸ್ಟ್ 20 ಜಿಲ್ಲೆಗಳಲ್ಲೂ ಕೂಡ ಮಕ್ಕಳಿಗೆ ತರಕಾರಿ ಕೊಡೋದಿಲ್ಲ. 20 ಜಿಲ್ಲೆಗಳಲ್ಲಿ ಕೊಡೋದಿಲ್ಲ, ಯಾಕೆಂದರೆ ಗರ್ಭಿಣಿ ಬಾಣಂತಿಯರನ್ನೇ ಕೊಟ್ಟಿರ್ತಾರಲ್ಲ, ಅದರಲ್ಲೇ ಸರಿದೂಗಿಸೋದು ಅಂತ ಹೇಳಿ ಮಕ್ಕಳು ಕೊಡಲ್ಲ. ಈಗ ಗರ್ಭಿಣಿ ಬಾಣಂತಿಯರು ಒಂದು ನಗರ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಗರ್ಭಿಣಿ 2 ಗರ್ಭಿಣಿ, ಬೈ ಮಿಸ್ ಆಕೆ ಏನಾದರೂ ಬರೋದೇ ಇಲ್ಲ, ನಾನು ಅಲ್ಲಿ ಬಂದು ಊಟ ಮಾಡಲಿಕ್ಕಾಗ್ತಿಲ್ಲ, ನನಗೇನೋ ನಾಚಿಕೆ ಆಗುತ್ತೆ, ಇಲ್ಲ ಊರಿಗೆ ಹೋಗಿದ್ದಾರೆ ಅಂತ ಹೇಳಿ ಆ ಗರ್ಭಿಣಿಯರು ಬರಲಿಲ್ಲ ಅಂದರೆ ಮಕ್ಕಳಿಗೆ ನಾವು ತರಕಾರಿನೇ ತರೋಂಗಿಲ್ಲ, ಕಟ್ಟು ಇತ್ತು ಪರಿಸ್ಥಿತಿನೇ ಆಗಿದೆ. ಈಗಂತೂ ಈಗ ಬೆಲೆ ಹೇರಿಕೆಯಾಗಿ ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರೈವೇಟ್ ಶಾಲೆಗಳು ಮತ್ತೇನು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಇವೆಲ್ಲವೂ ಬಂದು ಮಕ್ಕಳಿಗೆ ನಾವು ಯಾವಾಗಲೂ ಈ ಸರ್ವೆಗಳಲ್ಲಿ ಹೋಗಿ ಹಲವಾರು ಹೊರಗಡೆನೇ ಕೆಲಸ ಮಾಡ್ತಾ ಇರೋವಂಥ ಪರಿಸ್ಥಿತಿ ಇರೋದರಿಂದ ಪೋಷಕರಿಗೆ ಏನಾಗಿದೆ, ಎಲ್ಲೋ ಒಂದು ಆಹಾರ ಕೊಟ್ಟು ನಮ್ಮ ಅಂಗನವಾಡಿಯಿಂದ ಮಕ್ಕಳನ್ನು ಕಳಿಸಿಬಿಡ್ತಾರೆ ಅನ್ನೋ ದೃಷ್ಟಿನಲ್ಲಿ ಅಕ್ಕಪಕ್ಕ ಎನ್ ಜಿ ಒಗಳಿಂದ ಶಿಶುಪಾಲನಾ ಕೇಂದ್ರಗಳು ಬರ್ತಾ ಇದ್ದಾವೆ, ಮತ್ತು ಪಬ್ಲಿಕ್ ಶಾಲೆ ಬರ್ತಾ ಇದೆ, ಹಾಗೆ ಕಟ್ಟಡ ಕಾರ್ಮಿಕರಿಂದ ಬರ್ತಿದೆ. ಈ ಶಾಲೆಗಳಿಗೆ ಹೆಚ್ಚು ಸವಲತ್ತನ್ನು ಒಂದೊಂದೇ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಸವಲತ್ತು ಕೊಡ್ತಾರೆ, ಅಲ್ಲಿಗೆ ಮಕ್ಕಳು ಹೋಗ್ತಾ ಇದ್ದಾವೆ ಅಂದರೆ ಶಾಲಾ ಪೂರ್ವ ಶಿಕ್ಷಣ ಹೆಚ್ಚು ಬರುತ್ತೆ ಎನ್ನಾಗಿ. ಆ ಪ್ರೈವೇಟ್ ಶಾಲೆಗಳ ಬಗ್ಗೆನೇ ಅಮ್ಮಹ ಪೋಷಕರಿಗಿದ್ದಾಗ ಅಂಗನವಾಡಿ ಶಾಲೆಗಳಿಗೆ ತುಂಬ ಬಡವರ ಮಕ್ಕಳು, ಏನು ಕೂಲಿ ಕಾರ್ಮಿಕರ ಮಕ್ಕಳು ಬರ್ತಾರೆ, ಆ ಮಕ್ಕಳಿಗೆ ನಾವು ಇವತ್ತು ಶಿಕ್ಷಣವನ್ನು ಕಲಿಸಬೇಕಾಗಿದೆ, ಆರೋಗ್ಯವಾದ ಆಹಾರವನ್ನು ಕೊಡಬೇಕಾಗಿದೆ. ಕರೆಕ್ಟ್, ಮಾತಾಡ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ. ಗಿರಿಜಾ ಅವರೇ, ನಮಗೆ ಸುದ್ದಿ ಕೇಳಿದಾಗಲೇ ಒಂಥರ ಬೇಸರ ಆಗೋಯ್ತು. ಸರ್ಕಾರ ಯೋಜನೆಗಳನ್ನು ತರುತ್ತೆ, ಒಂದು ಸದುದ್ದೇಶ ಇದೆ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಬಟ್ ಅದು ಕರೆಕ್ಟಾಗಿ ಸಿಗ್ತಾ ಇದೆಯಾ ಅನ್ನೋದೇ ಪ್ರಶ್ನೆ. ತರಕಾರಿ ಸಾಂಬಾರಿಂದ ತಿಳಿಸಾರು ಬೇಳೆ ಸಾರಿಗೆ ಶಿಫ್ಟ್ ಆಗಿದೆ ಅಂತ ಹೇಳಿದ್ರೆ, ಬಿಸಿಯೂಟದಲ್ಲಿ ಈ ಥರ ವ್ಯವಸ್ಥೆ, ಮತ್ತು ಎಷ್ಟೋ ಶಾಲೆಗಳಿಗೆ ಮೊಟ್ಟೆ ಬದಲಾಗಿ ಕಳಪೆ ಗುಣಮಟ್ಟದ ಮೊಟ್ಟೆಗಳು ಸಿಗ್ತಾ ಇದೆ, ಒಳ್ಳೆ ಬಾಳೆಹಣ್ಣು ಸಿಕ್ಕಲ್ಲ, ಕಡಲೆ ಚಿಕ್ಕಿ ಅಂತೇನೋ ಕೊಡ್ತಾರಂತೆ, ಅದನ್ನು ಕೂಡ ಸರಿಯಾಗಿ ಸಿಕ್ಕಲ್ಲ. ಆದರೆ ಬಜೆಟ್ ದಿವಸ ನಾವು ನೋಡ್ತೀವಲ್ಲ ಪೇಪರ್ಸಲ್ಲಿ ಎಂಥೆಂಥ ಯೋಜನೆಗಳು ಗೊತ್ತಾ, ಭಾಳ ಖುಷಿಯಾಗುತ್ತೆ. ಏ, ನಮ್ಮ ಕರ್ನಾಟಕ ಸರ್ಕಾರ ತಳಮಟ್ಟದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಯೋಜನೆಗಳನ್ನು ತಲುಪಿಸ್ಬೇಕು ಅಂತ ಕಟಿಬದ್ಧವಾಗಿ ನಿಂತ್ಕೊಂಡಿದೆಯೇನೋ ಅಂತ ನಮಗನ್ಸುತ್ತೆ, ಬಟ್ ಆ್ಯಕ್ಚುಲ್ ಫ್ಯಾಕ್ಟೇ ಬೇರೆ ಅಲ್ವಾ ಅಂತ ಏನಂತೀರಿ? ಈಗ ಇಲಾಖೆ ಹೆಸರೇನು, ಇಲಾಖೆ ಇಲಾಖೆ ಅಡಿಯಲ್ಲಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಅಂತ ಅದು ಹೆಸರು ಇರೋದೇ ಪೂರಕ ಪೌಷ್ಟಿಕ ಆಹಾರ ಅಂದರೆ ಮನೆಯಲ್ಲಿ ಕೊಡೋ ಆಹಾರದ ಜೊತೆಗೆ ಪೂರಕವಾಗಿ ಮನೆಯಲ್ಲಿ ಈಗ ಬಡ ಮಕ್ಕಳು ನೀವು ಹೇಳ್ದಂಗೆ ಕೂಲಿ ಕಾರ್ಮಿಕರು ಅದಕ್ಕೆ ಬೇಕಾದ ವಿಟಮಿನ್ ಪ್ರೋಟೀನ್ ಸಾಕಷ್ಟು ಆ ಮಕ್ಕಳಿಗೆ ಸಿಗೋದಿಲ್ಲ ಅಂತ ಹೇಳಿ ಅಡಿಷನಲ್ ಆಗಿ ಆ ಪೂರಕ ಪೌಷ್ಟಿಕ ಆಹಾರನ ನಾವು ನಮ್ಮ ಇಲಾಖೆ ಅಡಿನಲ್ಲಿ ನಡೆಯೋ ಅಂಗನವಾಡಿನಲ್ಲಿ ಆ ಆಹಾರನ ಕೊಡಬೇಕು ಅಂತ ಇರೋದು. ಆ ಪೂರಕ ಪೌಷ್ಟಿಕ ಆಹಾರ ಅಂದರೆ ಏನು ಅನ್ನೋಂಗೆ ಆಗಿದೆ ಈಗ ಇಲಾಖೆನಲ್ಲಿ ನಡೀತಿರೋ ಅಂಗನವಾಡಿ ಕೇಂದ್ರಗಳಲ್ಲಿ ನೀವು ಹೇಳ್ದಂಗೆ ಮನೆಗಳಲ್ಲೇ ಒಂದು ತರಕಾರಿ ತಂದು ಮಾಡಬೇಕು ಅಂದಾಗೆ 100 ಚಿಲ್ಲರೆ ತರಕಾರಿ ರೇಟ್ ಇರುವಾಗ ಇನ್ನು ಅಂಗನವಾಡಿನಲ್ಲಿ ಈಗ 10 ಮಕ್ಕಳು ಇರೋ ಕಡೆನೂ ಇದ್ದಾರೆ, 20 ಮಕ್ಕಳು ಇರೋ ಕಡೆನೂ ಇದ್ದಾರೆ. 20 ಮಕ್ಕಳು ಇರೋ ಕಡೆ 20 ರೂಪಾಯಿ ಹೋದರೆ ಒಂದು ಈರುಳ್ಳಿಯಿಂದನೂ ನಾವು ಸಾಂಬಾರು ಮಾಡಬೇಕಾದ್ರೆ ಹಾಕಬೇಕಾಗತ್ತೆ. ಆ 20 ರೂಪಾಯಿ ತೊಗೊಂಡಾಗ 10 ರೂಪಾಯಿ ಏನು ತರಕಾರಿ ಬರುತ್ತೆ ನಮಗೆ? ಆ 10 ರೂಪಾಯಿನಲ್ಲಿ ಏನೆಲ್ಲ ಹಾಕಿ ನಾವು ಆ ಮಕ್ಕಳಿಗೆ ಸಾಂಬಾರನ್ನು ಮಾಡ್ಬೋದು? ಈ ಬೇಳೆ ಸಾಂಬಾರು ಇರ್ಬೋದು, ಬೇಳೆ ಸಾಂಬಾರು ಬೇಳೆ ಪುಡಿ ಹಾಕಿ ಉಪ್ಪು ಹಾಕಿದರೆ ಅದು ಸಾಂಬಾರು ಆಗುತ್ತಾ? ಆಗತ್ತಾ? ಎಂತ ಬಡ ಮನೆಗಳಲ್ಲೂ ಕೂಡ ಈ ತರ ಸಾಂಬಾರ್ಗಳನ್ನ ಮಾಡಲ್ಲ, ಬಟ್ ನಮ್ಮ ಪರಿಸ್ಥಿತಿ ಹಂಗಾಗಿದೆ. ಆದರೂ ಕೂಡ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ಕಾರ್ಯಕರ್ತೆ ಆ ಥರ ಸಾಂಬಾರನ್ನ ಅಷ್ಟೊಂದು ಹೀನಾಯವಾಗಿ ಮಾಡ್ತಾ ಇಲ್ಲ. ಆ ಸಾಂಬಾರಲ್ಲಿ ನಾವು ಕೂಡ ಮಧ್ಯಾಹ್ನ ಅದೇ ಕೇಂದ್ರದಲ್ಲಿ ಊಟ ಮಾಡ್ತೀವಿ, ಹಾಗಾಗಿ ನಾವು ಊಟ ಮಾಡ್ತೀವಿ ಅನ್ನೋ ಕಾರಣಕ್ಕೆಲ್ಲ ಮಕ್ಕಳು ತಿನ್ನಲ್ಲ ಅನ್ನೋ ಕಾರಣಕ್ಕಾಗಿ ಕೈನಿಂದ ತರಕಾರಿಗಳನ್ನ ತಂದು ಹಾಕಿ ಮಾಡೋಂಥ ಪರಿಸ್ಥಿತಿಗಳಲ್ಲಿ ಕೂಡ ಕಾರ್ಯಕರ್ತರು ಅದನ್ನು ನಡ್ಕೊತಾ ಇದ್ದಾರೆ. ಆದರೆ ಈಗೇನು ಮಾಡ್ತಾರೆ, ಈ ಮೊಟ್ಟೆದು ಹೇಳಿದ್ರಿ ನೀವು ಈಗಾಗಲೇ,
ಈಗ ಎಷ್ಟೇ ಈಗ 4 ರೂಪಾಯಿ ಮೊಟ್ಟೆ ಇದ್ರೂ ನಾವೇ ತಂದಾಕ್ತೀವಿ, 7 ರೂಪಾಯಿ ಮೊಟ್ಟೆ ಇದ್ರೂ ನಾವೇ ತಂದಾಕ್ತೀವಿ, ಅದರಲ್ಲೂ ಕೂಡ ಒಂದು ಮೊಟ್ಟೆ ನಾವು ಕಡಿಮೆನ ಕೊಡೋಂಗಿಲ್ಲ, ಕೊಡ್ತಾ ಇಲ್ಲ ಕೂಡ. ಗೊತ್ತಾಯ್ತು, ನಮ್ಮ ಡಿಮ್ಯಾಂಡ್ ಇದೆ, ನೀವು ಕೊಡೋ ಮೊಟ್ಟೆ ಹಣ ನಮಗೆ ಸಾಕಾಗ್ತಿಲ್ಲ ಅಂತ. ಆದರೂ ಕೂಡ ಇಲ್ಲಿ ಮಕ್ಕಳಿಗೆ ಕೊರತೆ ಆಗಬಾರ್ದು ಅಂತ ನಾವು 7 ರೂಪೀಸ್ ಇದ್ದಾಗಲೂ ಕೂಡ ಡಿಮ್ಯಾಂಡ್ ಇಟ್ಟಿದ್ರೂ ಕೂಡ ನಾವು ಮಕ್ಕಳಿಗೆ ಅಪೂರಕ ಪೌಷ್ಟಿಕ ಆಹಾರನ ಒದಗಿಸ್ತಾ ಇದ್ದೀವಿ. ಆದರೆ ಈಗ ಈ ತರಕಾರಿ ರೇಟು ತುಂಬ ದುಬಾರಿ ಆಗಿರೋದ್ರಿಂದ ನಾವು ಕೂಡ ಏನು ಮಾಡಲಾರ್ದ ಸ್ಥಿತಿನಲ್ಲಿ ಕೂಡ ಮುಜುಗರ ಆಗ್ತಿದೆ ನಮಗೆ. ಮಕ್ಕಳಿಗೆ ಊಟ ಬಡಿಸೋದಕ್ಕೆ, ಅಡುಗೆ ಮಾಡಿಸೋದಕ್ಕೆ ನಮಗೂ ಕೂಡ ಕೇಂದ್ರಗಳಲ್ಲಿ ಮುಜುಗರ ಆಗ್ತಿದೆ. ಓಕೆ ಶಾಂತರಾಜವರೇ, ನೀವು ನೋಡಿದ್ದೀರಾ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಒಂದು ಸರ್ಕಾರದ ಅವಧಿಯಲ್ಲಿ ಆಡಳಿತದಲ್ಲಿ ಮಕ್ಕಳು ಸುಭಿಕ್ಷವಾಗಿ ಬದುಕಿದ್ದಾರೆ ಅಂತ ಅನಿಸುತ್ತಾ ನಿಮಗೆ? ಮೇಡಮ್, ನಾನು ನೋಡಿರೋ ಮಟ್ಟಿಗೆ ನಿನ್ನೆ ಇಂದಿರಾ ಕ್ಯಾಂಟೀನಲ್ಲಿ ಒಂದು ಹತ್ರ ಊಟ ಮಾಡ್ತಾ ಇದ್ವಿ. ಸೊ ಅಲ್ಲಿ ಊಟ ಮಾಡುವಾಗ ಏನನ್ನಿಸ್ತು, ಈಗೇನು ತರಕಾರಿ ರೇಟ್ಗಳು ಜಾಸ್ತಿ ಇರೋಕ್ಕೆ, ಸೊ ಅಲ್ಲಿ ಊಟದಲ್ಲಿ ತರಕಾರಿ ಇರಲಿಲ್ಲ. ಸೊ ಸಾರ್ವಜನಿಕರು ಪ್ರಶ್ನೆ ಮಾಡೋಂಥ ಅವರು ಯಾವ ಪ್ರದೇಶಗಳು ಅಲ್ಲಿ ಊಟ ಮಾಡೋ ಹೊತ್ತಿನಾಗೆ ಈ ಥರ ತರಕಾರಿ ವ್ಯವಸ್ಥೆ ಇದ್ದಾಗ ಇನ್ನು ಅಂಗನವಾಡಿ ಮಕ್ಕಳಲ್ಲಿ ಅಥವಾ ಯಾವುದೋ ಅಧಿಕಾರಿಗಳ ಕೈ ಕೆಳ ಕೆಲಸ ಮಾಡೋಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನಿವತ್ತು ತರಕಾರಿ ಕೊಡ್ತಾರಲ್ಲ, ಸೊ ಅದು ತರಕಾರಿ ಏನು ದುಡ್ಡು ಕೊಡ್ತಾರಲ್ಲ, ಅದು ರೇಟ್ಗಳು ಈ ಗಗನಕ್ಕೇರಿದಂಥ ಸಂದರ್ಭದಲ್ಲಿ ಸೊ ಏನು ಪ್ರಶ್ನೆ ಮಾಡಿದ್ರಂಥ ಮಕ್ಕಳಿಗಳಿಗೆ ಸರ್ಕಾರ ಯಾವ ಸಾಧ್ಯಾಗಲಿಲ್ಲ. ಭಾಳ ಸಂಕಟ ಆಗ್ಬಿಡ್ತು ಬಿಡಿ, ಅದು ತಿಳಿಸಾರನ್ನ ಆ ಥರ ಹಾಕಿ ಆದರೂ ಒಂದು ತರಕಾರಿ ಬೆಂಡೆಕಾಯಿ ತೆಗೆದು ಹಾಕಿದ್ದಾರೆ, ಯಾಕೆಂದ್ರೆ ತನ್ನ ಕೈಯಿಂದ ತಂದಿದ್ದಾಳೆ ಆ ಮಕ್ಕಳಿಗೆ. ಇವ್ರು ಕೊಡೋದು ಬೆಂಗಳೂರು ಏನಾದರೂ ಬಕ್ಕಳಲ್ವಾ ನೋಡಿ, ಬೆಂಗಳೂರು ಧಾರವಾಡ ಮತ್ತು ದಾವಣಗೆರೆ ತುಮಕೂರು ರಾಯಚೂರಲ್ಲಿ 55 ಪೈಸೆ ಕೊಡ್ತಾರೆ, ಗ್ರಾಮಾಂತರದಲ್ಲಿ 1 ರೂಪಾಯಿ ಮಕ್ಕಳು. ನಮಗೆ ಡಿಜಿಟ್ ಕೇಳಿಸ್ಕೊಳಕ್ಕೆ ಕಷ್ಟ ಆಗ್ತಿದೆ ಅಂತ, 55 ಪೈಸೆ 50 ಪೈಸೆ 10 ರೂಪಾಯಿ 20 ರೂಪಾಯಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ನಾವು ಹೇಗೆ ತರಕಾರಿ ತಂದು ಅಡುಗೆ ಮಾಡಬೇಕು? ಕೆಲವು ಜಾಗಗಳೆಲ್ಲ ನ್ಯೂಟ್ರಿ ಗಾರ್ಡನ್ ಮಾಡಬೇಕಂತೆ. ಇವರು ಜಾಗ ಇರೋ ಕಡೆ ಆದರೆ ಪಾಪ ಕೋಸ್ಟಲ್ ಏರಿಯಾಗಳಲ್ಲಿ ಅಲ್ಲಿ ಇರೋದ್ರಲ್ಲಿ ಮಾಡಲಿಕ್ಕೆ ಹೋದರೂ ಅಲ್ಲಿ ಹೆಗ್ಗಣ ಇನ್ನೊಂದು ಬೇರೆ ಬೇರೆ ಇದ್ರೊಳಗೆ, ಆಮೇಲೆ ಅಲ್ಲಿ ಹೋಗಿ ನೆಡೋಕ್ಕಾದ್ರೆ ಯಾರು ಸಿಗ್ತಾರೆ ನಮಗೆ ಕೆಲಸ ಮಾಡ್ಕೊಡೋಕೆ? ಯಾರು ಸಿಗ್ತಾರೆ? ಕರೆಕ್ಟ್, ನಾವೇ ಮಾಡಬೇಕು. ನಮ್ಮ ಆಯ ಅಲ್ಲಿ ಮಕ್ಕಳಿಗೂ ಆಹಾರನ ಬಡಿಸ್ಬೇಕು, ಅಂಗನವಾಡಿ ಕ್ಲೀನ್ ಮಾಡ್ಕೋಬೇಕು, ಸ್ವಚ್ಛತೆ ಮಾಡಬೇಕು, ಗಿಡ ನೆಡೋ ಕಾರ್ಯಕ್ರಮನೂ ಮಾಡಬೇಕು. ಹಿಂಗೆ ಸರ್ಕಾರ ಒಂದಷ್ಟು ಒತ್ತಡಗಳನ್ನು ನಮ್ಮ ಮೇಲೆ ಹಾಕ್ತಿದೆ, ಏನು ನ್ಯೂಟ್ರಿ ಗಾರ್ಡನ್ ನೀವೇ ಮಾಡಿ ಬೆಳೆಸ್ಕೊಡಿ ತರಕಾರಿನ ಅಂತ, ಅದನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ನಾವು ಕಾರ್ಯಕರ್ತರು ಅವರು ಯಾವುದನ್ನು ಕೂಡ ಇಲ್ಲ ಅಂತಿಲ್ಲ, ಅದನ್ನು ನಮ್ಮ ಕಾರ್ಯಕರ್ತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವು ಕೋಸ್ಟಲ್ ಏರಿಯಾಗಳಲ್ಲಿ ಸಾಕಷ್ಟು ಬೆಳೆದಿದ್ದಾರೆ, ಬೆಳೆದು ಕೂಡ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲೆಲ್ಲ ಆ ಮಕ್ಕಳಿಗೆ ಆಹಾರಕ್ಕೆ ತರಕಾರಿಗೆ ಹಣನೇ ಕೊಡೋದಿಲ್ಲ. ರೈಟ್, ಮಾತಾಡ್ತೀನಿ ನಿಮ್ಮ ಜೊತೆ. ಬೃಂದಾ ಮೇಡಮ್, ಇಷ್ಟೋ ತನಕ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಗೆಸ್ಟ್ ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ಅಂಗನವಾಡಿ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಿಂದ ಹಿಡಿದು ಜಿಲ್ಲಾಧ್ಯಕ್ಷರು ಸಂಚಾಲಕರು ಮಾತನಾಡಿದ್ರು, ಅಲ್ಲಿರುವಂತಹ ಹೀನಾಯ ಪರಿಸ್ಥಿತಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೇಡಮ್, ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ತಾವು ಹೇಳಿರೋದು ತರ ಈ ಸರ್ಕಾರ ಆ ಸರ್ಕಾರ ಅಂತ ಇಲ್ಲ, ಸರ್ಕಾರ ಇರೋದು ನಮಗೋಸ್ಕರ, ನಮ್ಮ ಪ್ರಜೆ, ನಾವು ಪ್ರಜೆ ಆಗಿ ಅವ್ರಿಗೆ ನಾವು ಕೊಡ್ತಾ ಇರೋ ಟ್ಯಾಕ್ಸ್. ಒಂದು ಕಡೆ ಅನ್ನಭಾಗ್ಯ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಮಕ್ಕಳಿಗೆ ತರಕಾರಿ ಕೊಡ್ಲಿಕ್ಕೆ ಒಂದು ಸ್ಟ್ರೈಕ್ ಹಾಕಿದ್ದಾರೆ. ಯಾತಕ್ಕೆ ಆ ದುಡ್ಡು ಅನ್ನಭಾಗ್ಯ ನಾವು ಹೇಳುವಾಗ ಮಕ್ಕಳಿಗೆ ಬರ್ಬೇಕಾಗಿರೋದು ತರಕಾರಿ ದುಡ್ಡು ಯಾಕೆ ಕಳ್ಸ್ಕೊಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ? ಮಾರ್ಕೆಟ್ ಪ್ರೈಸಸ್ ಬಿಡಿ, ಅದನ್ನ ನಾವು ಏನು ಮಾಡಕ್ ಆಗಲ್ಲ, ತರಕಾರಿ ಬೆಲೆ ಮೇಲೆ ಕೆಳಗಡೆ ಹೋಗೋದು. ಆದ್ರೆ ತರಕಾರಿ ಮಕ್ಕಳದು ಊಟ ಮಿಡ್ ಡೇ ಮೀಲ್ಸ್ ನಲ್ಲಿ ಅಂಗನವಾಡಿನಲ್ಲಿ ಇರ್ಬೇಕಾಗಿರೋದು ಒಂದು ಪ್ಲಾನ್ ಹಾಕಿದ್ದಾರೆ, ಅದನ್ನ ಅವರು ಕೊಟ್ಟಿಲ್ಲ ಅಂದ್ರೆ ಎಂತ ಪೌಷ್ಟಿಕ ಆಹಾರ ಅವ್ರು ಕೊಡ್ತಾ ಇದ್ದಾರೆ? ವಿವಿಐಪಿ ಅವರು ಟೋಲ್ ಕಟ್ಟಲ್ಲ ಅಂತ ನಿಂತ್ಕೊಂಡಿದ್ದಾರೆ, ಅದ್ ಬಗ್ಗೆ ಚರ್ಚೆ ಮಾಡ್ತಾರೆ. ಹೌದು, ಅವ್ರ ಹತ್ರ ದುಡ್ಡಿಲ್ವಾ ಟೋಲ್ ಕಟ್ಟಲಿಕ್ಕೆ? ಅವ್ರಂದ ದುಡ್ಡು ತಗೊಂಡು ತರಕಾರಿ ಈಸ್ಕೊಡ್ಲಿ, ನಮಗೆ ನಮ್ ಮಕ್ಳಿಗೆ ಈಸ್ಕೊಡ್ಲಿ. ಬೃಂದಾ ಮೇಡಮ್, ಭವ್ಯ ಭಾರತದ ಪ್ರಜೆಯ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಅಂಗನವಾಡಿಗಳಲ್ಲೂ ಕೂಡ ಓದುವಂತಹ ಮಕ್ಕಳಿಗೆ ಪೌಷ್ಟಿಕಾಂಶವನ್ನ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡುತ್ತೆ ಅಂತ ಹೇಳ್ತಾರಲ್ಲ, ಯಾವ್ದ ದಿಟ್ಟ ಹೆಜ್ಜೆ ನಿಜಕ್ಕೂ ಕೂಡ ಗೊತ್ತಿಲ್ಲ ಮೇಡಮ್. ಅದು ಕರೆಕ್ಟ್, ಯಾಕಂದ್ರೆ ನಮ್ ಆ ಅಂಗನವಾಡಿನಲ್ಲಿ ಇರೋ ಮಕ್ಕಳಿಗೆ ತರಕಾರಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವ್ರು ಎಂತ ಪ್ರಜೆ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ? ಕರೆಕ್ಟ್, ಅವ್ರು ಎಂತ ಸ್ಕೀಮ್ಸ್ ತಗೊಂಡ್ ಬಂದ್ರೇನು ಕೂಡ ನಮ್ ಮಕ್ಳಿಗೆ ಬೋತ್ ಫಿಸಿಕಲ್ ಮತ್ತೆ ಮೆಂಟಲ್, ದೇಹ ಮತ್ತೆ ಮೆಂಟಲ್ ಆಗಿ ಸೈಕಲಾಜಿಕಲ್ ಆಗಿ ಆ ಒಂದು ನ್ಯೂಟ್ರಿಷನ್ ಬೇಕಾಗಿರುತ್ತೆ. ಕರೆಕ್ಟ್, ಅದಕ್ಕೋಸ್ಕರನೇ ಅಂಗನವಾಡಿ. ಅಲ್ದಿದ್ರೆ ಅಂಗನವಾಡಿದು ಮೂಲಭೂತ ಉದ್ದೇಶ ಏನು? ಪಾಠ ಹೇಳ್ಕೊಡೋದು ಮೂಲಭೂತ ಉದ್ದೇಶ ಇಲ್ಲ, ಆ ಮಗುದು ರಕ್ಷಣೆ, ಆ ಮಗುದು ಬೆಳವಣಿಗೆ, ಅದೇ ಮೊದಲನೇ ಉದ್ದೇಶ. ಆಮೇಲೆ ಏನಾದ್ರೂ ಹೇಳ್ಕೊಡಿ, ಪಾಠ ಹೇಳ್ಕೊಡಿ, 1 2 3 ಎಲ್ಲ ಹೇಳ್ಕೊಡಿ. ಆದ್ರೆ ಆ ಆಹಾರ ತರಕಾರಿ
ಪೌಷ್ಟಿಕ ಆಹಾರ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅದು ಎಂತ ಸರ್ಕಾರ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಏಕದಂ ಬೇಜವಾಬ್ದಾರಿ. ಮಕ್ಕಳಿಗೆ ತರಕಾರಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದು ಬೇಜವಾಬ್ದಾರಿ ಸರ್ಕಾರ ಕಡೆ. ರೈಟ್ ಮೇಡಮ್, ಮಾತಾಡ್ತೀನಿ ನಿಮ್ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ಡಾಕ್ಟರ್ ವಿದ್ಯಾ ಅವರು ಏನ್ ಹೇಳ್ತಾರೆ ನೋಡೋಣ. ಮೇಡಮ್, ಒಂದು ಮಗುವಿನ ಸರ್ವತೋಮುಖ ಆರೋಗ್ಯದ ಬೆಳವಣಿಗೆಗೆ ಪೌಷ್ಟಿಕತೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಆ ಪೌಷ್ಟಿಕಾಂಶ ಯುಕ್ತ ಆಹಾರದ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ನೀವು? ನೋಡಿ, ಯಾವುದೇ ಮನುಷ್ಯ ಇರ್ಬೋದು, ಮಗು ಇರ್ಬೋದು, ಅಥವಾ ಅವರು ಮಧ್ಯ ವಯಸ್ಕರಿರ್ಬೋದು, ಮತ್ತೆ ಮುಪ್ಪಾವಸ್ಥೆ ಇರ್ಬೋದು, ಎಲ್ಲರಲ್ಲೂ ಆಹಾರ ಮುಖ್ಯನೇ ಮುಖ್ಯ ಜೀವಕ್ಕೆ. ಜೊತೆಗೆ ಸಮತೋಲಿತ ಆಹಾರ, ಪೌಷ್ಟಿಕಾಂಶವುಳ್ಳ ಆಹಾರ ತುಂಬಾ ಅತಿ ಮುಖ್ಯ. ಜೊತೆಗೆ ಈ ಮಕ್ಕಳಲ್ಲಿ ಯಾಕೆ ನಾವು ಇಷ್ಟೊಂದು ಸ್ಟ್ರೆಸ್ ಮಾಡಿ ಗವರ್ಮೆಂಟ್ ICDS ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅದೇ ಅಂಗನವಾಡಿ ಥ್ರೋ ಪೂರಕ ಪೌಷ್ಟಿಕ ಆಹಾರವನ್ನ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜೊತೆಗೇನೆ 50-50% ಅನುಮತಿಯಿಂದ ಅದನ್ನ ನಡೆಸಲಾಗ್ತದೆ. ಯಾಕೆ ಇಷ್ಟು ಇಂಪಾರ್ಟೆನ್ಸ್ ತಗೊಳುತ್ತೆ ಅಂದ್ರೆ, ಮಕ್ಕಳಲ್ಲಿ ಬೆಳೆಯುವ ವಯಸ್ಸಲ್ಲಿ ನಾವು ಏನು ಈಗ ಯಾವುದೇ ಒಂದು ಬಿಲ್ಡಿಂಗ್ ಇರ್ಬೋದು ಅಥವಾ ನಾವು ಗೃಹ ನಿರ್ಮಾಣ ಕಾರ್ಯದಲ್ಲಿ ಫೌಂಡೇಶನ್ಗೆ ಮಹತ್ವ ಕೊಡ್ತೇವೆ, ಯಾಕಂದ್ರೆ ಆ ಫೌಂಡೇಶನ್ ಚೆನ್ನಾಗಿದ್ರೆ ಮಾತ್ರ ಮುಂದಿನ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಅಂತ. ಹಾಗೇನೆ ಮಕ್ಕಳಲ್ಲಿ ಇರುವ ಪೋಷಕ, ನಾವು ಒಳ್ಳೆ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಕೊಟ್ರೆ ಮುಂದೆ ಅವರು ಸದೃಢ ಪ್ರಜೆಗಳಾಗ್ತಾರೆ ಅಂತ. ಸೊ ಅದಕ್ಕೋಸ್ಕರ ಇದು ಪೂರಕ ಪೌಷ್ಟಿಕ ಆಹಾರವನ್ನ, ಆಹಾರದ ಕಾರ್ಯಕ್ರಮವನ್ನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ಪೌಷ್ಟಿಕತೆ ಅಂದ್ರೆ ಏನು, ಓನ್ಲಿ ನಾವು ಪ್ರೋಟೀನ್ ತಿನ್ಬೇಕು, ಬೇಳೆಕಾಳು ಅಷ್ಟೇ ತಿನ್ಬೇಕು, ಅಥವಾ ಹಣ್ಣು ತರಕಾರಿ ಅಷ್ಟೇ ತಿನ್ಬೇಕು ಅಂತ ಇಲ್ಲ. ಪೌಷ್ಟಿಕ ಆಹಾರ ಅಂದ್ರೆ ಅದು ಸಮತೋಲಿತ ಆಹಾರ, ಒಂದು 5 ಆಹಾರ ಗುಂಪುಗಳನ್ನ ಹೊಂದಿರುತ್ತದೆ. ಸೊ ಅದೇನಿರ್ಬೋದು, ಧಾನ್ಯ ಇರುತ್ತೆ, ಮತ್ತೆ ತರಕಾರಿ ಹಣ್ಣುಗಳು ಇರುತ್ತೆ, ಮತ್ತೆ ದ್ವಿದಳ ಧಾನ್ಯಗಳು ಇರುತ್ತೆ, ಮತ್ತು ಹಾಲು ಹಾಲು ಉತ್ಪನ್ನಗಳಿರುತ್ತೆ. ಜೊತೆಗೆ ನೀರುನು ನಾವು ಒಂದು ಪೌಷ್ಟಿಕ ಅಂತಾನೆ ನಾವು ಅನ್ಕೊಳ್ಳೋದು. ಸೊ ಇದೆಲ್ಲ 5 ಗುಂಪುಗಳು ಸೇರಿದಾಗ ಅದು ಸಂಪೂರ್ಣ ಪೌಷ್ಟಿಕ ಆಹಾರ, ಸಮತೋಲಿತ ಆಹಾರ ಅಂತ ಆಗುತ್ತೆ. ಸೊ ನಾವು ಮಕ್ಕಳಿಗೂ ಅಷ್ಟೇ, ಅವರು ತಿನ್ನುವ ರೀತಿಯಲ್ಲಿ, ಈಗ ನಾವು ಮಧ್ಯ ವಯಸ್ಕರು ತಿನ್ನುವ ರೀತಿಯಲ್ಲಿ ಮಕ್ಕಳಿಗೆ ಕೊಡಕ್ ಆಗೋದಿಲ್ಲ. ಸೊ ಬಟ್ ಅವರು ಅಷ್ಟೇ ಫಸ್ಸಿ ಈಟರ್ಸ್ ಇರ್ತಾರೆ, ನಿಮ್ಗೆಲ್ಲ ಗೊತ್ತು. ಮಕ್ಕಳು ತುಂಬಾ ನಾವು ಚಪಾತಿ ರೊಟ್ಟಿ ಪಲ್ಯ ಹಾಗೆ ತಿನ್ಬಹುದು, ಬಟ್ ಮಕ್ಕಳಿಗೆ ಹಾಗೆ ಕೊಡಕ್ ಆಗೋದಿಲ್ಲ. ಕೆಲವೊಂದು ಮಕ್ಕಳಿಗೆ ಏನ್ ಮಾಡ್ತಾರೆ, ತಿನ್ನಲ್ಲ. ಸೊ ಅಂತವ್ರಿಗೆ ಏನ್ ಮಾಡ್ಬೇಕು, ನಾವು ನ್ಯೂಟ್ರಿ ರಿಚ್ ಟೈಪ್ ಏನಾದ್ರೂ ಮಾಡಿ ಕೊಡ್ಬೇಕು. ಹೇಗೆ ಅದನ್ನ, ನೀವೀಗ ಚಪಾತಿ ಅಥವಾ ಸೊಪ್ಪಿನ ಪಲ್ಯ ಬದಲು ನಾವು ಮೇಥಿ ಪರಾಟ ಟೈಪ್ ಮಾಡ್ಬೋದು ಅಲ್ವಾ? ಸೊ ಮೇಥಿ ಪರಾಟ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಮೆಂತೆ ಸೊಪ್ಪನು ಬಂದಿರುತ್ತೆ, ಮತ್ತೆ ಚಪಾತಿನೂ ಇದು ಆಗತ್ತೆ. ಅದೇ ರೀತಿ ಪೀನಟ್ ಚಿಕ್ಕಿ ಅಂದ್ರೆ ಕಡಲೆ ಬೀಜದ ಚಿಕ್ಕಿ ಹೇಳ್ತೇವೆ ನಾವು. ಕಡಲೆ ಬೀಜದ ಚಿಕ್ಕಿಯಲ್ಲಿ ಏನೇನಿರುತ್ತೆ, ಕಡಲೆ ಬೀಜನೂ ಇರುತ್ತೆ ಮತ್ತೆ ಬೆಲ್ಲನೂ ಇರುತ್ತೆ. ಸೊ ಅದರಲ್ಲಿ ಪ್ರೋಟೀನ್ ಬಂತು, ಕಬ್ಬಿಣಾಂಶನೂ ಬಂತು. ಸೊ ಅದರಲ್ಲಿ ಒಂದು ಚಿಕ್ಕಿ ತಿಂದ್ರೆ ಮಕ್ಕಳಿಗೆ ಎಷ್ಟೊಂದು ಅವರಿಗೆ ಪ್ರೋಟೀನು ಸಿಕ್ತು, ಜೊತೆಗೆ ಕಬ್ಬಿಣಾಂಶನೂ ಸಿಕ್ತು, ಅವರ ಬೆಳೆಯುವ ವಯಸ್ಸಿಗೆ ಬೇಕಾಗುವ ಪೌಷ್ಟಿಕಾಂಶ ಸಿಗುತ್ತೆ. ಸೊ ಹಾಲು ಮತ್ತು ಮೊಟ್ಟೆ ಇದು ಸಂಪೂರ್ಣ ಆಹಾರ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಅದನ್ನ ಒಂದು ಮಾರ್ಕ್ ಕೊಟ್ರೆ ಉಳಿದದ್ದೆಲ್ಲ ಒಂದಿಗಿನ ಕಡಿಮೆ ಬರುತ್ತದೆ ಪ್ರೋಟೀನ್ ಅಂಶದಲ್ಲಿ. ಅಂದ್ರೆ ಅಷ್ಟೊಂದು ಜೀರ್ಣವಾಗುವಂತ ಪ್ರೋಟೀನ್ ಅಂಶ ಉಳ್ಳದ್ದು ಸಂಪೂರ್ಣ ಆಹಾರ ಅಂದ್ರೆ ಹಾಲು ಮತ್ತೆ ಮೊಟ್ಟೆ. ಸೊ ಹೀಗಾಗಿ ಮಕ್ಕಳು ಬೆಳೆಯುವ ವಯಸ್ಸಿನಲ್ಲಿ ನಾವು ಅವರ ಆ ವಯಸ್ಸಿಗೆ ನಾವು ಪೌಷ್ಟಿಕ ಆಹಾರ ಕೊಟ್ಟಾಗ ಅವರಿಗೆ ಮುಂದೆ ಪ್ರಾಯ ವಯಸ್ಸಿನಲ್ಲಿ ಓಕೆ ಬೇಕಾಗುವ ಕ್ಯಾಲ್ಸಿಯಂ ಇರ್ಬೋದು, ಕಬ್ಬಿಣಾಂಶ ಇರ್ಬೋದು, ಪ್ರೋಟೀನ್ ಅಂಶ ಇರ್ಬೋದು, ಅದರ ಬಗ್ಗೆ ನಾನು ಮಾಹಿತಿ ತಗೊಳ್ತೀನಿ ಮೇಡಮ್. ಖಂಡಿತ ನೀವು ಹಾಗೆ ಸಂಪರ್ಕದಲ್ಲಿರಿ, ಮಾತಾಡ್ತೀನಿ ನಿಮ್ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ಎಷ್ಟು ಚಂದ ಎಕ್ಸ್ಪ್ಲೈನ್ ಮಾಡೋದು ನೋಡಿ. ಈಗ ಸರ್ಕಾರ ಚಿಕ್ಕಿ ಕೊಡಬೇಕು ಅನ್ನತ್ತೆ, ಬನಾನಾ ಕೊಡಬೇಕು ಅನ್ನತ್ತೆ, ಮಿಲ್ಕ್ ಅನ್ನತ್ತೆ, ಮೊಟ್ಟೆ ಅನ್ನತ್ತೆ, ಯಾಕೆ ಅನ್ನೋದು ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ರೈಟ್, ಬಟ್ ನೀವೆಲ್ಲ ಹೋರಾಟ ಮಾಡಿ ಪಡ್ಕೋಬೇಕಾ, ಬೇರೆ ದಾರಿ ಇಲ್ವಾ? ಹೌದು ಮೇಡಮ್. ಈಗ ಕೊಡ್ತಾರೆ, ಹೋರಾಟ ಏಕ ಆಗುತ್ತೆ ಅಂದ್ರೆ ಮೊಟ್ಟೆ ಕೊಡ್ತಾರೆ, 3 ತಿಂಗಳಿಗೆ ಹಣ ಹಾಕ್ತಾರೆ. ಅವಾಗ ಕೈಯಿಂದ ಹಾಕ್ಬೇಕು ನಾವು, ಮುಂಗಡವಾಗ ಹಾಕಿ ಅಂತ ಒಂದು ಬೇಡಿಕೆಯನ್ನು ಇಡ್ತೇವೆ.
ಪ್ರತಿ ತಿಂಗಳು ಕೊಟ್ರೆ ನೀವು ಕೈಯಿಂದ ಹಾಕಬೇಕು. ಹೌದು, ಕೈಯಿಂದ ಹಾಕೋಕೆ ನಾವು ಇಲ್ಲಿ ಬಂದಿರೋರೇ ಮಧ್ಯಮ ವರ್ಗದ ಕಾರ್ಯಕರ್ತರು, ಬಡವರಿದ್ದೀವಿ. ಎಲ್ಲರನ್ನೂ ಶೋಷಿತರನ್ನೇ ಇಲ್ಲಿ ನೀವು ಕೆಲಸ ಕೊಟ್ಟಿದ್ದೀರಿ, ಅವ್ರ ಜೀವನ ಕೊಟ್ಟಿದ್ದೀರಿ ಸರ್ಕಾರ. ಅಂಥವರು ಅವ್ರ ಕೈಯಿಂದ ಹಾಕ್ಲಿಕ್ಕೆ ಎಷ್ಟು ಸಾಧ್ಯ? ಅದರಿಂದ ನಾವು ಹೋರಾಟದಲ್ಲಿ ಕೇಳ್ತೀವಿ. ಈಗ ಮಿಲ್ಕು ನೋಡಿ, ಈಗ ಸಪ್ಲೈ ಆಗ್ತಾ ಇಲ್ಲ. ಅದು ಮಿಲ್ಕ್ ಪೌಡ್ರು ತಯಾರು ಮಾಡಲಿಕ್ಕೆ ಸಾಕಷ್ಟು ಒಂದು 500,000 ಮೇಲೆ ಆಗತ್ತೆ ಅಂತ ಹೇಳಿ ಸಿಂದಗಿ ಹಲವಾರು ಜಿಲ್ಲೆಗಳಲ್ಲಿ, ಬೆಂಗಳೂರು ಅಲ್ಲಲ್ಲಿ ಮಾತ್ರ ಮಿಲ್ಕ್ ಪೌಡ್ರ್ ಬರ್ತಾ ಇದೆ. ಬಳ್ಳಾರಿ, ಸಿಂದಗಿ ಆ ಕಡೆ ಭಾಗದಲ್ಲೆಲ್ಲ ಮಿಲ್ಕ್ ಪೌಡ್ರೇ ನಿಂತು ಹೋಗಿದೆ. ಯಾಕೆಂದರೆ ಮಿಲ್ಕ್ ಪೌಡ್ರ್ ತಯಾರಾಗ್ತಾ ಇಲ್ಲ ಅಂತ ಹೇಳಿ ನಾವು ಅದನ್ನು ಕೂಡ ಕೇಳಿದ್ದೀವಿ. ಮಿಲ್ಕ್ ಪೌಡ್ರ್ ತಯಾರಾಗಿಲ್ಲ ಅಂದರೆ ಆ ಹಣವನ್ನು ಬೇರೆ ಯಾವ ವಿನಿಯೋಗ ಮಾಡಿ ನಮ್ಮ ಮಕ್ಕಳಿಗೆ ಫರ್ದರ್ ಕೊಡ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು ಹೇಳಿ, ಅದು ವ್ಯಯ ಆಗ್ತಿದೆ, ಕೊಡ್ತಾ ಇಲ್ಲ ಅಂತ ಕೂಡ ನಾವು ಇಲಾಖೆ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಹಣ ಆಗಿರೋದ್ರಿಂದ ಕೇಂದ್ರದಿಂದ ಹಣ ಬಿಡುಗಡೆ ಆಗಿಲ್ಲ. ಮತ್ತು ನೋಡಿ, ಬಾಡಿಗೆಗಾಗಿರ್ಬೋದು, ಕೇಂದ್ರದಿಂದ ಹಣ ಬಿಡುಗಡೆ ಆಗಿಲ್ಲ. ಈಗ ನಾವು ಕೇಳಿದ್ರೆ ಕೇಂದ್ರದ ಪಾಲು ನಮಗೆ ಬಂದಿಲ್ಲ, ಅದು ಲೇಟ್ ಆಗ್ತಾ ಇದೆ, ಅಲ್ಲಿಂದ ಬರದೇ ಇರೋದ್ರಿಂದ ನಮಗೆ ಇದನ್ನು ಸರಿ ದುಃಖಿಸ್ಲಿಕ್ಕೆ ಆಗ್ತಿಲ್ಲ. ಬೈ ದಿ ಟೈಮ್ ಇದನ್ನಾದರೂ ಮ್ಯಾನೇಜ್ ಮಾಡ್ಬೋದಲ್ಲ, ರಾಜ್ಯ ಸರ್ಕಾರದ ಜವಾಬ್ದಾರಿ ಇರುತ್ತಲ್ಲ, ಅದನ್ನು ಮಾಡ್ಬೋದು. ಅವ್ರದ್ದು 60% ನಮ್ದು ಎಷ್ಟಿದೆ ಅದನ್ನು ನಾವು ಸ್ವಲ್ಪ ಮಾಡಿರ್ತೀವಿ. ಈಗ ನೋಡಿ, ಒಂದು ಮಗುಗೆ 8 ರೂಪಾಯಿ ಕೊಡ್ತಾರೆ, 21. ಇವತ್ತಿನ ಬೆಲೆ ಏರಿಕೆಯಲ್ಲಿ ಜಾಸ್ತಿ ಆಗಿದೆ, ಸರ್ಕಾರ ಅದನ್ನು ಕೂಡ ಜಾಸ್ತಿ ಮಾಡಬೇಕಾಗತ್ತೆ. ಕೇಂದ್ರ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಆಹಾರದ ಮೆನ್ಯೂವನ್ನು ತಯಾರು ಮಾಡ್ತಾರೆ, ಆ ಜಿಲ್ಲೆಯ ಅಲ್ಲಿ ಇರ್ತಕ್ಕಂಥ ಆಹಾರ ಪದ್ಧತಿಯ ಬಗ್ಗೆ. ಹಾಗಿರುವಾಗ ಅಲ್ಲಿ ನಾನು ರೇಟಿಗೆ ಏನು ಹೇಳ್ತಾರೆ, 8 ರೂಪಾಯಿಯಲ್ಲಿ ನಾನು ಮಗುವಿಗೆ ಏನು ಪೌಷ್ಟಿಕಾಂಶದ ಆಹಾರಕ್ಕೂ ಕೊಡಬೇಕು, ತರಕಾರಿಗೂ ತೆಗಿಬೇಕು, ಅದರಲ್ಲಿ ನೋಡಿ ತೆಗಿತೇವೆ ಅಂತ ಹೇಳ್ತಾರೆ ಅಧಿಕಾರಿಗಳು. ಕಷ್ಟ ಆಗ್ತಾ ಇದೆ ಗರ್ಭಿಣಿ ಬಾಣಂತಿಯರಿಗೂ ಅಷ್ಟೇ. ಮೊಟ್ಟೆ ಕೊಡ್ತಾ ಇದ್ದೀವಿ, ಹಿಂದೆ ಏನಾಗ್ತಾ ಇತ್ತು ಅಂದರೆ ಮೊಟ್ಟೆಗೆ ಬಾಲ್ ವಿಕಾಸ್ ಸಮಿತಿ ಅಂತ ಇದೆ, ಅದು ಒಂದು ಅಂಗನವಾಡಿ ಕೇಂದ್ರದ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಒಂದು ಯುವಕ ಸಂಘ ಆಗಿರ್ಬೋದು, ಮಹಿಳಾ ಸಂಘ ಆಗಿರ್ಬೋದು, ಮತ್ತೆ ಅಲ್ಲಿನ ಟೀಚರ್ ಆಗಿರ್ಬೋದು, ಹಾಗೆ ಗ್ರಾಮ ಪಂಚಾಯತಿಯವರು, ಮತ್ತೆ ನಮ್ಮ ಪೋಷಕರು, ಮಗುವಿನ ತಂದೆ, ಮಗುವಿನ ತಾಯಿ, ಇಷ್ಟು ಜನ ಸೇರಿ ನಾನು ಅನ್ನೋ ಒಂದು ಕಾರ್ಯಕರ್ತೆ ಕಾರ್ಯದರ್ಶಿ 13 ಜನಗಳದಿದೆ. ಅದರೊಳಗಡೆ ಹಣ ಹಾಕ್ತಾ ಇದ್ರು, ಮೊದಲು ನಾವು ತಗೊಂಡು ಕರೆಕ್ಟಾಗಿ ಕೊಡ್ತಾ ಇದ್ವಿ. ಅದೇನಾಯ್ತು, ಇವರು ಲೇಟ್ ಮಾಡ್ತಾ ಇದ್ರು ನಮಗೆ ಹಣ ಹಾಕ್ಲಿಕ್ಕೆ 3 ತಿಂಗಳಿಗೆ. ನಾವು ಅವಾಗ ಹಣನ ಬೇಗ ಹಾಕಿ ಅಂತ ಕೇಳಿದ್ರೆ ಇವರು ಟೆಂಡರ್ ತೊಗೊಂಡು ಬಂದ್ಬಿಟ್ರು. ಕೆಲವು ಗೊತ್ತಿದೆ, ಹಿಂದಿನ ಸರ್ಕಾರದಲ್ಲಿ ಮೊಟ್ಟೆ ಹಗರಣದ ಬಗ್ಗೆ ತಾವು ಕೂಡ ನೋಡಿದ್ದೀವಿ. ಅದನ್ನ ಮಾಡಿ ಇವಾಗಲೂ ನಾವು ಹೇಳ್ತಾ ಇರೋದೇ, ತಮ್ಮ ಮೊನ್ನೆ ಕೂಡ ವಿಜುವಲ್ಸ್ ನಿಮಗೆ ನೋಡಿರ್ಬೇಕು, ಮೊಟ್ಟೆ ಸರಿಯಾಗಿ ಸರಬರಾಜ್ ಆಗ್ತಾ ಇಲ್ಲ. ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಇವರು ಟೆಂಡರ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಕಂಪ್ಲೇಂಟ್ ಅಲ್ಲ, ಅದೆಲ್ಲವೂ ಇದೆ, ಅದ್ರ ಬಗ್ಗೆ ಟೆಂಡರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ನಾವೇ ಕೊಡ್ತಾ ಇದ್ದೇವೆ, ಅದಕ್ಕೆ ಹಣ ಬೇಗ ಹಾಕಿ ಅಂತ ಕೇಳಿದೀವಿ. ಕೆಲವು ಜಿಲ್ಲೆಗಳು ಬೇಗ ಹಾಕ್ತವೆ, ಹೇಗೆ ಹಾಕ್ತವೆ? ಕೆಲವು ಜಿಲ್ಲೆಗಳು ಯಾಕೆ ಹಾಕೋದಿಲ್ಲ, ಏನು ನಿಮ್ದು ಕಷ್ಟ ಅಂತ ನಮ್ಮ ಪ್ರಶ್ನೆ ಹೋರಾಟಗಾರರು. ಯಾಕೆಂದ್ರೆ ಇವಾಗ ಕೊಟ್ಟ ಕಡೆ ಹಿಂದೆ ಬೀದರ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಏನಾಗ್ತಿದೆ ಯಾರನ್ನ ಕೇಳಬೇಕಿಲ್ಲ, ಅವರು ಸಂಘಟನಾಕಾರರು ಮೊರೆ ಹೋಗ್ತಾರೆ. ನಾವು ಪ್ರತಿ 3 ತಿಂಗಳಿಗೊಮ್ಮೆ ಒಂದು ಸಭೆ ಮಾಡ್ತೇವೆ ಎಲ್ಲ ಜಿಲ್ಲಾ ನಾಯಕರನ್ನ ಕರೆದು, ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಆಹಾರ ಕರೆಕ್ಟಾಗಿ ಬರ್ತಾ ಇದೆಯಾ, ಮತ್ತೆ ಹಾಲು ಚೆನ್ನಾಗಿ ಬರ್ತಾ ಇದೆಯಾ, ನಿಮಗೆ ಏನು ಹಣ ಬೇಗ ಬರ್ತಾ ಇಲ್ಲ, ಮತ್ತು ಮಕ್ಕಳಿಗೆ ತೊಂದರೆ ಮಾಡೋದಕ್ಕೆ ಅಡುಗೆ ಮಾಡಲಿಕ್ಕೆ ಏನು ಕಷ್ಟ ಆಗ್ತಿದೆ ಅಂತ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಆಗ ನಮ್ಗೆ ಈಗ ಬಂದಂಥ ವಿಷಯಗಳೆಲ್ಲ ತೊಗೊಂಡು ಮತ್ತೆ ಇಲಾಖೆ ಮುಂದೆ ಇಟ್ಟು ಕರೆಕ್ಟ್ ಅರ್ಥ ಆಯಿತು. ಈಗ ಫ್ರೈಡೇ ಒಂದು ಮೀಟಿಂಗ್ ಇದೆ, ಹಾಲಿನ ದರ ಏರಿಕೆಗೆ KMF ಒಂದು ಪ್ರಸ್ತಾವನೆ ಸಲ್ಲಿಸಿದೆ, 5 ರೂಪಾಯಿ ಏರಿಸಿ ಅಂತ. ಅಂದಾಜು ಒಂದು 2-3 ರೂಪಾಯಿ ಅಂತೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಶುಕ್ರವಾರ ಒಂದು ಮೀಟಿಂಗ್, ಮೋಸ್ಟ್ಲಿ ಸೋಮವಾರದಿಂದ ಹಾಲಿನ ರೇಟು ಜಾಸ್ತಿ ಆಗುತ್ತೆ. ಸೊ ಹಾಲಿಗೂ ಕೊಕ್ಕೆ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ, ಈಗ ಆಲ್ರೆಡಿ ಇರೋ ಬೆಲೆಗೆ ಹಾಲು ಪೌಡರನ್ನ ಸರಬರಾಜು ಮಾಡೋಕೆ ಆಗ್ತಾ ಇಲ್ಲ ಕೆಲವು ಜಿಲ್ಲೆಗಳಲ್ಲಿ, ನಾರ್ತ್ ಸೈಡ್ ಜಿಲ್ಲೆಗಳಲ್ಲಿ ಹಾಲು ಸರಬರಾಜು ಈಗ ಆಲ್ರೆಡಿ ಆಗ್ತಾ ಇಲ್ಲ. ಇನ್ನು ಬೆಲೆ ಏರಿಕೆ ಆದರೆ ಈಗ ಆಗ್ತಿರೋ ಜಿಲ್ಲೆಗಳಿಗೂ ಅದು ಕಡಿವಾಣ ಹಾಕ್ಬೋದು ಅಂತ ಅನ್ಸುತ್ತೆ. ಖಂಡಿತ ಕರೆಕ್ಟ್, ಇದ್ರ ಎಫೆಕ್ಟ್ ನಮ್ಮ ಅಂಗನವಾಡಿಗಳ ಮೇಲೂ ಕೂಡ ಬೀಳುತ್ತೆ. ಶಾಂತರಾಜವರೇ, ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಕರ್ನಾಟಕ ರಾಜ್ಯದ ಬೊಕ್ಕಸದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ತಲುಪಬೇಕಾಗಿ ತಲುಪಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿ ವರ್ಗ ಮಕ್ಕಳಿಗೂ ಕೂಡ ಊಟದಲ್ಲೂ ಕೂಡ ದುಃಖ ಮಾಡ್ತಾರಲ್ಲ, ಭ್ರಷ್ಟಾಚಾರ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಈಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ, ಪ್ರಧಾನ ಕಾರ್ಯದರ್ಶಿಗಳು ಹೇಳ್ದಂಗೆ, ಸೊ ನಮ್ಮ ಕೆಲವು ಏನು ಬೆಂಗಳೂರಿಂದ ದೂರ ಇರತಕ್ಕಂಥ ಜಿಲ್ಲೆಗಳಿದಾವಲ್ಲ ಅಲ್ಲಿ ಮೊಟ್ಟೆ ಟೆಂಡರನ್ನು ಸ್ಟಾರ್ಟ್ ಮಾಡಿದರು. ಸೊ 3 ತಿಂಗಳು 4 ತಿಂಗಳು ಪ್ರಾಜೆಕ್ಟ್, ನಾವು ಇರೋ ಜಿಲ್ಲೆಗಳಲ್ಲಿ 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಬಿಲ್ ಆಗ್ತಾ ಇತ್ತು. ಸೊ ಟೆಂಡರ್ ಯಾವಾಗ ಕೊಟ್ಟರು, ಟೆಂಡರ್ ಕೊಟ್ಟಾಗ ಮೊಟ್ಟೆ ಸೈಜ್ ಇರೋದಲ್ಲ, ಅದ್ರ ಗಾತ್ರ, ಅದ್ರ ಗಾತ್ರ ಸಣ್ಣಕ್ಕೆ ಬರಕ್ಕೆ ಶುರುವಾಯಿತು. ಸೊ ಚಿಕ್ಕದಾಗಿರೋ ಮೊಟ್ಟೆ, ಸೊ ಅಂದರೆ ಕ್ವಾಲಿಟಿ ಆಗಿಲ್ಲದೆ ಇರೋಂಥ ಮೊಟ್ಟೆಗಳನ್ನು ಸಹ ಅಲ್ಲಿ ಸರಬರಾಜು ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಫಸ್ಟ್ಗೆ
ಏನು ಮೊಟ್ಟೆ ಕೊಡಬೇಕಾದಾಗ ಏನು ಬಾಲ ವಿಕಾಸ ಸಮಿತಿ ಮೂಲಕ ಏನು ಮೊಟ್ಟೆ ಖರೀದಿ ಮಾಡ್ತಲ್ಲ ಆ ಖರೀದಿಯನ್ನು ಸ್ಟಾಪ್ ಮಾಡಿದ್ವಿ ಯಾವಾಗ ಟೆಂಡರ್ ಕೊಟ್ಟರು ಸೊ ಈ ಥರದ್ದೊಂದು ಮೊಟ್ಟೆ ಗಾತ್ರ ಸಣ್ಣಕ್ಕಾಗೋದು ಸೊ ಅಲ್ಲಿ ಮೊಟ್ಟೆಗಳನ್ನು 15 ದಿವಸಕ್ಕೆ ಒಂದ್ಸಲ ಇಡಿಸ್ತಾರೆ ಸೊ ಅಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ ಮೊಟ್ಟೆಗಳು ಹಾಳಾಗೋ ಸಾಧ್ಯತೆ ಇರ್ತವೆ ಯಾಕಂದರೆ ಕ್ವಾಲಿಟಿ ಮೊಟ್ಟೆ ಇಲ್ಲ ಅಂದಾಗ ಸೊ ಆಟೋಮೆಟಿಕಾಗಿ ಅದು ಹಾಳಾಗೋ ಸಾಧ್ಯತೆ ಇರ್ತೀವಿ ಸೊ ಈ ಇದನ್ನೆಲ್ಲ ನೋಡಿದ್ರೆ ಈಗೇನು ಸದನದಲ್ಲಿ ಒಂದು ಚರ್ಚೆ ಆಗ್ತೈತಿ ಈಗ ಸೊ ನಮಗೆ ಇನ್ಕ್ರೀಸ್ ಮಾಡ್ರಿ ಆ ಥರ ದೇವ್ರ ಬಟ್ ನಿಜವಾಗ್ಲೂ ಅಲ್ಲಿ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ಉತ್ತರ ಕರ್ನಾಟಕದಂಥ ಹಳ್ಳಿಗಳಲ್ಲಿ ಭಾರಿ ಹಿಂದುಳಿದ ಪ್ರದೇಶಗಳಲ್ಲಿ ಯಾರು ಇದನ್ನ ಕೇಳೋಂಥ ವ್ಯವಸ್ಥೆನೇ ಆಗಲಿಲ್ಲ ಸೊ ಹಂಗಾಗಿ ಈ ಸಂಘಟನೆಗಳು ಅಲ್ಲಿ ರಾಜ್ಯ ಸಮಿತಿ ಮೀಟಿಂಗ್ ಕರೆದಾಗೆಲ್ಲ ಅಲ್ಲಿಂದ ಸಮಸ್ಯೆಗಳನ್ನು ತಂದು ಹೇಳಿ ಇವರುಗಳು ಇಲ್ಲಿ ಡೈರೆಕ್ಟರ್ ಜೊತೆಗೆ ಕಮಿಷನರ್ಗಳ ಜೊತೆಗೆ ಮಿನಿಸ್ಟರ್ಗಳ ಜೊತೆಗೆ ಮಾತಾಡಿದಾಗ ಸೊ ಆಶ್ವಾಸನೆಗಳಾಗಿವೆ ಹೊರತು ಇಲ್ಲಿವರೆಗೂ ಅದೇನು ನಮ್ಮ ಸಂಘಟನೆಗಳ ಬೇಡಿಕೆಯನ್ನು ಇವತ್ತು ಸಹ ಸಮರ್ಥವಾಗಿ ಜಾರಿ ತರೋಂಥ ಕೆಲಸ ಆಗ್ತಾ ಇಲ್ಲ ಸೊ ಅದ್ರ ಜೊತೆ ಏನಾಗೈತಿ ಈಗ ತರಕಾರಿ ಬೆಲೆ ಏರಿರೋದ್ರಿಂದ ಅವರು ನಿಗದಿಪಡಿಸಿ 6 ತಿಂಗಳಾಗೈತೋ 1 ವರ್ಷ ಆಗೈತೋ ಅಂದರೆ ಈ ತರಕಾರಿಗೆ ಇಷ್ಟು ರೇಟು ಒಂದು ಮಗುವಿಗೆ 2 ರೂಪಾಯಿ ಕೊಡೋಕೋ 1 ರೂಪಾಯಿ ಕೊಡೋಕೋ 50 ಪೈಸೆ ಕೊಡೋಕೋ 55 ಪೈಸೆ ಕೊಡೋಕೋ ಈ ಥರದ್ದು ರೆಡಿ ಮಾಡ್ರೆ ಸೊ ಅವತ್ತಿನ ರೇಟ್ ಇವತ್ತು ತರಕಾರಿ ಇರಲಿಲ್ಲ ಸೊ ಹಂಗಾಗಿ ಅದನ್ನು ಯಾವತ್ತೂ ಮಾಡಿರೋದನ್ನು ಆದೇಶನ ಸೊ ಇವತ್ತು ಸಹ ಜಾರಿಗೆ ತರಬೇಕು ಅಂದರೆ ಸೊ ತರಕಾರಿ ತಗೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಮನ್ ಸೆನ್ಸ್ ಗೊತ್ತಾಗಲ್ಲ ಮೋಸ್ಟ್ಲಿ ಅದನ್ನ ತಿಳಿದು ಬಡದೆಬ್ಬಿಸಿ ಹೇಳಬೇಕಂತ ಅನ್ಸುತ್ತೆ ಸರ್ ಮಾತಾಡ್ತೀನಿ ನಿಮ್ಮ ಜೊತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಗೊಳ್ತೀನಿ ಡಾಕ್ಟರ್ ವಿದ್ಯಾ ಅವರು ಒಂದು ಮಾತನ್ನು ಹೇಳಿದ್ರು ಅದನ್ನು ಅಗೈನ್ ರಿಕಾಲ್ ಮಾಡ್ತಾ ಇದ್ದೀನಿ ಒಂದು ಸುಂದರವಾದ ಬಿಲ್ಡಿಂಗ್ ಬೇಕು ಅಂತ ಹೇಳಿದ್ರೆ ಫೌಂಡೇಶನ್ ಕೂಡ ಅಷ್ಟೇ ಚೆನ್ನಾಗಿರಬೇಕಂತೆ ಸೊ ಭವ್ಯ ಭಾರತದ ಉತ್ತಮ ಪ್ರಜೆ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅಂಗನವಾಡಿ ಕೇಂದ್ರ ಶಿಶು ವಿಹಾರಗಳಿರ್ತಾವಲ್ಲ ಅಲ್ಲಿ ಆ ಫೌಂಡೇಶನ್ ಚೆನ್ನಾಗಿರಬೇಕು ಅಲ್ಲೇ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದಾಗ ಭವಿಷ್ಯವನ್ನು ನಾವು ಕಲ್ಪಿಸ್ಕೊಳ್ಳೋದಕ್ಕಾದರೂ ಸಾಧ್ಯವ ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾತುಕತೆ ನಡೆಸೋಣ ತರಕಾರಿ ದುಬಾರಿಯಾಗಿದೆ ಅಂಗನವಾಡಿಯಲ್ಲಿ ಓದುವಂತಹ ಕಾಲ ಕಳೆಯುವಂತಹ ಬದುಕನ್ನು ಕಟ್ಕೊಳ್ಳುವಂತಹ ಮಕ್ಕಳಿರ್ಬೋದು ಅಲ್ಲಿರುವಂತಹ ಕಾರ್ಯಕರ್ತರಿರ್ಬೋದು ಅವರ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ದುಬಾರಿಯಾಗಿದೆ ಕಾರಣ ತರಕಾರಿ ದುಬಾರಿ ಅಂತಿರಬಹುದು ಆದರೆ ಈ ವಿಚಾರದ ಒಳ ಹೋಗ್ತಾ ಇದ್ದ ಹಾಗೆ ಬಹಳಷ್ಟು ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬಂದವು ಯಾಕೆ ಅಂತ ಜಯಮ್ಮ ಅವ್ರನ್ನ ಕೇಳೋಣ ನೋಡಿ 27ನೇ ತಾರೀಕೊಂದು ಹೋರಾಟ ಮಾಡ್ತೀರಿ ಏನು ರಿಸಲ್ಟ್ ಅಂತ ಹೇಳಬೇಕು 10ನೇ ತಾರೀಕು ಮತ್ತೊಂದು ಹೋರಾಟ ಮಾಡ್ತೀರಿ ಅದ್ರದ್ದು ರಿಸಲ್ಟ್ ಏನು ಏನಿರುತ್ತೆ ರೆಸ್ಪಾನ್ಸ್ ಸರ್ಕಾರದ ಕಡೆಯಿಂದ ಮೇಡಮ್ ನಾವು 27ಕ್ಕೆ ಒಂದು ರಾಜ್ಯಾದ್ಯಂತ ಹೋರಾಟ ಹಾಕೊಂಡ್ವಿ ಯಾಕೆಂದ್ರೆ ಈ ಸಮೀಕ್ಷೆ ಅಂತ ಬಂತು ಜೂನ್ ತಿಂಗಳಲ್ಲಿ ಈ ಸಮೀಕ್ಷೆ ಬಂತು ಈ ಸಮೀಕ್ಷೆಯನ್ನು ನಾವು ಮೊಬೈಲಲ್ಲೇ ಮಾಡಬೇಕು ಅನ್ನೋದು ಹಿಂದೆ ಒಂದು 19ನೇ ಇಸ್ವಿನಲ್ಲಿ ನಮಗೆ ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಪೋಷಣ್ ಟ್ರ್ಯಾಕ್ ಅಂತ ಕೇಂದ್ರ ಸರ್ಕಾರ ಒಂದು ಸ್ಮಾರ್ಟ್ ಫೋನ್ ಅನ್ನು ಕೊಡ್ತು ಅವಾಗ ನಾವು ಅಲ್ಲಿನ ಮಿನಿಸ್ಟರ್ಗೆ ಇದ್ದಾಗ ಹೇಳಿದ್ವಿ ಒಂದು ಫೋನ್ ಕೊಟ್ಟರೆ ಸ್ಮಾಲ್ ಆಗಿರುತ್ತೆ ಜೊತೆಗೆ ನಮ್ಮನ್ನು ಅವಾಗ ತಗೊಂಡಿರೋದು 7ನೇ ಕ್ಲಾಸ್ ಓದ್ದವರು 10ನೇ ತರಗತಿ ಓದ್ದವರು ಅವರಿಗೆಲ್ಲ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ ಆದರೂ ಕೂಡ ನಾವು ಮುಂದುವರೆಬೇಕು ಈ ಇಲಾಖೆ ಅಂತ ತಾವು ಹೇಳ್ತಾ ಇರೋದ್ರಿಂದ ಖಂಡಿತ ಮಾಡ್ತೀವಿ ಆದರೆ ಈ ಏನು ಇಲ್ಲ 7ನೇ ಕ್ಲಾಸ್ ಓದಿದ್ದಾರೆ ಹಾಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಪರ್ಯಾಯ ಏನು ಕೊಡ್ತೀರಿ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾನೆ ಹೋದ್ವಿ ಆದರೆ ಅದಕ್ಕೆ ಪರ್ಯಾಯ ಕೊಡಲಿಲ್ಲ ಆ ಕಾರ್ಯಕರ್ತೆಯರೇ ಮಕ್ಕಳ ಹತ್ರ ಇವ್ರ ಹತ್ರ ಬರ್ಕೊಳ್ಳೋದು ಹೋಗಿ ಮಾಡಿಸ್ಕೊಳ್ಳೋದು ಈ ರೀತಿ ಇನ್ನೂ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಫೋನು ಯಾವುದೇ ಎಲೆಕ್ಟ್ರಾನಿಕ್ ವಸ್ತು 2-3 ವರ್ಷಗಳಲ್ಲಿ ಅದರ ಇದನ್ನೇ ಕಳ್ಕೊಂಡ್ಬಿಡುತ್ತೆ ಕ್ವಾಲಿಟಿ ಹೋಗುತ್ತೆ ಹೊರಟೋಗ್ಬಿಡುತ್ತೆ ಕ್ವಾಲಿಟಿ ಅಂಥ ಸಂದರ್ಭದಲ್ಲಿ ಈಗ ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಈ ರಾಜ್ಯದ ಅಪೌಷ್ಟಿಕತೆಯ ಪ್ರಮಾಣವನ್ನು ಗರ್ಭಿಣಿ ಬಾಣಂತಿಯರ ಒಟ್ಟು ಆಂದೋಲನ ರೀತಿ ಮಾಡಿ ಕಂಡಿಡಿದು ಎಷ್ಟು ಜನ ಇದ್ದಾರೆ ಏನು ಮಾಡ್ಬೋದು ಅಂತ ನಾವು ಮಾಡಲಿಕ್ಕೆ ಇದೊಂದು ಸರ್ವೆ ಅಂತ ಹೇಳ್ತಾ ಇದ್ದಾರೆ ಸರ್ವೆ ಮಾಡೋದಕ್ಕೆ ಮೊದಲು ಆ ಸರ್ವೆ ಬಗ್ಗೆ ಡೀಟೇಲ್ಸ್ ತಗೊಳ್ತೀನಿ ಮಾತಾಡ್ತೀನಿ ಜಯಮ್ಮ ಅವರೇ ಬೃಂದಾ ಮೇಡಮ್ ಜಯಮ್ ಅವ್ರು ಮಾತಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ್ರಿ 27ನೇ ತಾರೀಕು ಒಂದು ಹೋರಾಟ ಮಾಡ್ತಾರೆ 10ನೇ ತಾರೀಕು ಜುಲೈಗೆ ಒಂದು ಹೋರಾಟ ಮಾಡ್ತಾರೆ ಮೊನ್ನೆ ಅದರಲ್ಲಿ ಆ ಕಾಪೀಸೆಲ್ಲ ನನ್ನ ಹತ್ರ ಇದೆ ಇಲ್ಲಿರೋ ಕೆಲವೊಂದು ಅಂಶಗಳನ್ನು ನೋಡಿದ್ರೆ ತರಕಾರಿ ಬೆಲೆ ಜಾಸ್ತಿ ಆಯಿತು ಅದಕ್ಕೆ ತಿಳಿಸಾರು ಬೇಳೆ ಸಾರು ಅಲ್ಲ ಮೇಡಮ್ ಇಲ್ಲಿ ಬೇಕಾದಷ್ಟು ವಿಚಾರಗಳಿದ್ದಾವೆ ಓಕೆ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡೋಣ ನೀವು ಕಂಟಿನ್ಯೂ ಮಾಡಿ ಸರ್ವೆ ಬಗ್ಗೆ ಹೇಳ್ತಾ ಇದ್ದೀವಿ ಸರ್ವೆ ಬಗ್ಗೆ ಹಾಗೆ ನಾವೇನು ಹೇಳಿದ್ವಿ ಇವರು ಕೂತ್ಕೊಂಡು ಅಲ್ಲಿ ಅಧಿಕಾರಿಗಳು ಒಂದು ಚೇರಲ್ಲಿ ತೊಗೊಂಡ್ಬಿಟ್ರೆ ಲೈವ್ ಆಗಿ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಮನೆ ಮುಂದೆ ನಿಂತ್ಕೊಂಡು ನಾವು ಏನು ಲೈವ್ ಲೊಕೇಶನ್ ಹಾಕ್ಕೊಂಡು ಸರ್ವೆ ಮಾಡಬೇಕಂತ ಹೇಳೋದಾದರೆ ನಮ್ಮ ಹತ್ರ ಇರ್ತಕ್ಕಂಥ ಮೊಬೈಲ್ಗಳು ಸರಿ ಇದೆಯಾ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆ ವಯಸ್ಸಾದಂಥ ಕಾರ್ಯಕರ್ತೆಯರಿಗೆ ಅದು ಮಾಡೋ ಸಾಮರ್ಥ್ಯ ಇದೆಯಾ ಮತ್ತು ಈಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಆರೋಗ್ಯ ಇಲಾಖೆಗೂ ಮೊದಲಿನಿಂದ ಅವಿನಾಭಾವ ಸಂಬಂಧ
ಯಾಕೆಂದ್ರೆ ಆಗ ಆರೋಗ್ಯ ಇಲಾಖೆನಲ್ಲಿ ಆಶಾ ಕಾರ್ಯಕರ್ತೆ ಇರಲಿಲ್ಲ, ಈ ನಿಮ್ಸು ಜಾಸ್ತಿ ಇರಲಿಲ್ಲ. ಅವಾಗ ನಾವೆಲ್ಲವೂ ಕೂಡ ಚುಚ್ಚುಮದ್ದು ಕಾರ್ಯಕ್ರಮ ನಾವೇ ಮಾಡ್ತಾ ಇದ್ವಿ, ಮತ್ತೆ ಪಲ್ಸ್ ಪೋಲಿಯೋ ನಾವೇ ಮಾಡ್ತೀವಿ, ಈಗಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಆಶಾ ಕಾರ್ಯಕರ್ತರು ಬೆಳಿಗ್ಗೆ ಎದ್ದರೆ ಅವ್ರದ್ದು ಸರ್ವೆ ಮಾಡೋದೆ, ಅಂದರೆ ಯಾವ ಗರ್ಭಿಣಿ ಅಪೌಷ್ಟಿಕತೆ ಇದೆ, ಯಾವ ಮಕ್ಕಳು ಇದೆ, ಅವರಿಗೆ ತಾಯಿ ಕಾರ್ಡ್ ಹೇಗೆ ಕೊಡಬೇಕು ಅನ್ನೋದೇ ಮಾಡೋದು. ನೋಡಿ ಮೇಡಮ್ ಕನೆಕ್ಟ್ ಆಗಿದೆ, ನೋಡೋಣ ಅವ್ರ ಜೊತೆ ಒಂದ್ಸತಿ ಮಾತಾಡೋಣ, ನಿಮ್ಮ ಹತ್ರ ಆಮೇಲೆ ನಾನು ಮಾತಾಡ್ತೀನಿ. ಬೃಂದಾ ಮೇಡಮ್, ಇಲ್ಲಿ ಜಯಮ್ಮ ಅವ್ರ ಜೊತೆ ಮಾತಾಡಬೇಕಾದ್ರೆ, ಕೇವಲ ತರಕಾರಿ ಬೆಲೆ ಜಾಸ್ತಿ ಆಯಿತು ಅದರಿಂದ ತಿಳಿಸಾರು ಬೇಳೆ ಸಾರು ಅಲ್ಲ, ಈ ಅಂಗನವಾಡಿ ಅನ್ನುವಂಥ ಸಬ್ಜೆಕ್ಟಿಗೆ ಹೋದರೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಮೇಡಮ್. 27 ಜೂನ್ಗೊಂದು ಹೋರಾಟ ಮಾಡ್ತಾರೆ, 10 ಮೊನ್ನೆ ಜುಲೈಗೆ ಮತ್ತೊಂದು ಹೋರಾಟ ಮಾಡ್ತಾರೆ, ಇದರಲ್ಲಿ ಬಹಳಷ್ಟು ಅಂಶಗಳಿದ್ದಾವೆ. ಬಹುತೇಕ ಜಿಲ್ಲೆಗಳಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿ ನಡೀತಾ ಇದೆ, ಅಲ್ಲಿ ಬಾಡಿಗೆ 6 ತಿಂಗಳಿಂದ ಕಟ್ಟಿರೋದಿಲ್ಲ. ಇನ್ನು ಆ ಕೇಂದ್ರಗಳಲ್ಲಿ ಸ್ವಚ್ಛಗೊಳಿಸ್ಬೇಕಲ್ಲ, ಆ ಸ್ವಚ್ಛತೆಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ಗೆ ದುಡ್ಡಿಲ್ಲ. ಇದೆಲ್ಲದರ ಜೊತೆಗೆ ಎಷ್ಟು ಹಣವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ, ಇದೆಲ್ಲದರ ನಡುವೆ ಕಳಪೆ ಗುಣಮಟ್ಟದ ಆಹಾರ, ಮೊಟ್ಟೆ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಚಿಕ್ಕಿ ಇರ್ಬೋದು, ಇವುಗಳನ್ನು ಪ್ರೊವೈಡ್ ಮಾಡಿದ್ರೆ ಹೇಗೆ ಮೇಡಮ್ ಇದನ್ನು ಹೆಂಗೆ ಸಹಿಸ್ಕೊಳಕ್ ಸಾಧ್ಯ? ಅಬ್ಸಲ್ಯೂಟ್ಲಿ ರೈಟ್ ಮೇಡಮ್. ಯಾಕಂದ್ರೆ ಇದು ಬೇರೆ ಒಂದು ತರಕಾರಿ ಇಲ್ಲ ಅಂತ ಒಂದು ತೊಂದರೆ ಇಲ್ಲ. ಅವರು ಕೊಟ್ಟಿರೋದು ಅವ್ರದ್ದು ಡಿಮಾಂಡ್ಸ್ ಮತ್ತೆ ಅವ್ರದ್ದು ಅಪೀಲ್ ಮೆಮೊರಾಂಡಮ್ ಲೆಟರ್ ನಲ್ಲಿ ಬೇರೆ ಬೇರೆ ವಿಷಯಗಳು ಇದೆ. ತಾವು ಇವಾಗ ಹೇಳಿರೋದು ಎಲೆಕ್ಟ್ರಿಸಿಟಿ ಕೂಡ ಇಲ್ಲ ಕೆಲವು ಅಂಗನವಾಡಿನಲ್ಲಿ, ಯಾಕಂದ್ರೆ ಬಿಲ್ ಕಟ್ಟಿಲ್ಲ ಅಲ್ಲಿ ಅವರು. ಕೆಲವು ಅಂಗನವಾಡಿನಲ್ಲಿ ನೀರು ಕೂಡ ಇಲ್ಲ, ಯಾಕಂದ್ರೆ ಆ ಒಂದು ನೀರು ಪೈಪ್ ಏನು ಒಂದು ರೋಡ್ ಮಾಡ್ತಾ ಇರುವಾಗ ಅದು ಹೋಗ್ಬಿಟ್ಟಿದೆ, ಅದನ್ನ ರಿಪೇರೇ ಮಾಡಿಲ್ಲ. ಸೊ ಈ ಎಲ್ಲ ತೊಂದರೆಗಳು ಸ್ಟಾಫ್ಗೆ, ಅಲ್ಲಿ ಇರೋ ಸ್ಟಾಫ್ಗೆ, ಮತ್ತೆ ಅಲ್ಲಿ ಬರ್ತಾ ಇರೋ ಮಕ್ಕಳಿಗೆ. ಈ ಒಂದು ಇಲಾಖೆನಲ್ಲಿ ನಾವು ಮಾತಾಡುವಾಗ ಇದನ್ನ ನಾವು ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಅಂಡ್ ಚೈಲ್ಡ್ಗೆ ಕೊಟ್ಟಿದ್ದೀವಿ. ಎಜುಕೇಶನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಡಿದಲ್ಲಿ ಬರುತ್ತೆ. ಸೊ ಈ ಒಂದು ಅಂಗನವಾಡಿನ ಬಗ್ಗೆ ನಾವು ಮಾತಾಡುವಾಗ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಅಂಡ್ ಚೈಲ್ಡ್ಗೆ ಎಂತ ಅಲೋಕೇಶನ್ ಕೊಟ್ಟಿದ್ದಾರೆ ದುಡ್ಡು, ಬಜೆಟ್ ಅಲೋಕೇಶನ್ ನಾವು ನೋಡುವಾಗ ಅಲ್ಲಿ ನೋಡಿ ಎಂತ ಅಲೋಕೇಶನ್ ಇದೆ, ಅದು ತುಂಬಾ ಕಮ್ಮಿ ಇದೆ. ಇನ್ಫ್ಲೇಷನ್ ರೇಟ್ ಏನಿದೆ ಇವತ್ತು, ಮತ್ತೆ ಈ ತೊಂದರೆಗಳು, ಬಿಲ್ಡಿಂಗ್ ಸರಿ ಇಲ್ಲ, ಕೆಲವು ಜಾಗದಲ್ಲಿ ಮಳೆ ಬಂದ್ರೆ ಆ ಒಂದು ಅಂಗನವಾಡಿದಲ್ಲಿ ಮಕ್ಕಳು ಕೂಡ ಇರ್ಲಿ ಯಾರು ಕೂಡ್ಲಿಕ್ಕೆ ಆಗಲ್ಲ. ಇದನ್ನ ಎಲ್ಲ ಸರ್ಕಾರ ನೋಡ್ತಾ ಇಲ್ಲ. ಈ ತರಕಾರಿ ವಿಷಯ ಜೊತೆ ಅಂಗನವಾಡಿನ ಎಲ್ಲ ರೀಸ್ಟ್ರಕ್ಚರ್ ಮಾಡಿ ರಿಪೇರ್ ಮಾಡಿ ಚೈಲ್ಡ್ ಫ್ರೆಂಡ್ಲಿ ಅಂಡ್ ಚೈಲ್ಡ್ ಸೇಫ್ ಆಗಿ ಮಾಡಬೇಕಾಗಿರುತ್ತೆ. ಅದು ದೇ ಹ್ಯಾವ್ ಟು ಟೇಕ್ ಇಟ್ ಆನ್ ಅ ಮಿಷನ್ ಫುಟಿಂಗ್. ಯಾಕಂದ್ರೆ ಅವ್ರಿಗೆ ಸ್ಯಾಲರೀಸ್ ನ ಹೈ ಮಾಡಬೇಕಾಗಿದ್ರೆ ಎಲ್ಲ ಪಾರ್ಟಿ ಸೇರಿ ಒಂದು ಡೌಟ್ ಇಲ್ದಿದ್ರೆ, ಒಂದು ಆರ್ಗ್ಯುಮೆಂಟ್ ಇಲ್ದಿದ್ರೆ ಅವ್ರದ್ದು ಸಂಬಳನ ಇನ್ಕ್ರೀಸ್ ಮಾಡ್ಬಿಡ್ತಾರೆ. ಅಂಗನವಾಡಿ ತಾವು ಹೇಳಿರೋದು ತರ, ಮೇಡಮ್ ವಿದ್ಯಾ ಅವ್ರು ಹೇಳಿರೋದು ತರ, ಫೌಂಡೇಶನ್ ಮಕ್ಕಳಿಗೆ ನಾವು ಇದೆಲ್ಲ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಎಂತ ಸರ್ಕಾರ, ನಾವು ಎಂತ ಡೆಮೋಕ್ರಸಿ? ಹೌದು, ಮತ್ತೆ ನಮ್ಮ ಮಕ್ಕಳಿಗೆ ನಾವು ಏನ್ ಕೊಡ್ತಾ ಇದ್ದೀವಿ? ನಾವು ಚಂದ್ರಮಾ ಹತ್ರ ಹೋಗ್ತಾ ಇದ್ದೀವಿ, ಮಾರ್ಸ್ಗೆ ಹೋಗ್ತಾ ಇದ್ದೀವಿ, ಇಲ್ಲಿ ನಮ್ಮ ಮಕ್ಕಳಿಗೆ ನಾನು ಸೇಫ್ಟಿ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ, ತರಕಾರಿ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಸರ್ಕಾರ ಈಗ ಮುಂದೆ ಬರಬೇಕು. ಹೊಸ ಸರ್ಕಾರ ಆಗಿದೆ, ಹೊಸ ಸರ್ಕಾರಕ್ಕೆ ವೋಟ್ ಹಾಕಿರೋದು ಪ್ರಜೆಗಳಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸ್ ನ ಅವರು ಕಲ್ಕೋಬಾರ್ದು. ನಮ್ ಅಂಗನವಾಡೀಸ್ ನ ಚೆನ್ನಾಗಿ ಮಾಡಬೇಕು, ಮಾಡೆಲ್ ಅಂಗನವಾಡೀಸ್ ಮಾಡಬೇಕು. ಬೃಂದಾ ಮೇಡಮ್, ಅಲ್ಲ ಇದೆಲ್ಲಾನು ಹೋರಾಟ ಮಾಡೇ ಪಡ್ಕೊಬೇಕಾ? ಆ ಸಾಮಾನ್ಯ ಪ್ರಜ್ಞೆ ಸರ್ಕಾರಕ್ಕೆ ಇರಲ್ವಾ? ಅದು ಕೇಂದ್ರನೇ ಆಗಿರ್ಲಿ ರಾಜ್ಯನೇ ಆಗಿರ್ಲಿ, ಇದನ್ನೆಲ್ಲ ಕೇಳಿ ಪಡ್ಕೊಳ್ಳೋದಾ? ಸರ್ಕಾರದ ಜವಾಬ್ದಾರಿ ಅಲ್ವಾ ಇದು? ತಾವು ಕೇಳಿರೋದು ತುಂಬಾ ಫ್ಯಾಂಟಾಸ್ಟಿಕ್ ಪ್ರಶ್ನೆ. ನಮ್ಮ ದೇಶದಲ್ಲಿ ನಾವು ಮಕ್ಕಳ ಬಗ್ಗೆ ಮಾತಾಡ್ತೀವಿ ರಕ್ಷಣೆ, ಮಹಿಳೆಯರ ಬಗ್ಗೆ ಮಾತಾಡ್ತೀವಿ ರಕ್ಷಣೆ ಕೊಡಿ, ಆದ್ರೆ ಮಕ್ಕಳು ಮತ್ತೆ ಮಹಿಳೆಯರನ್ನೇ ಲಾಸ್ಟ್ ಆಗಿ ಇಡೋದು, ಸೈಡ್ ಲೈನ್ಸ್ ನಲ್ಲಿ ಕಲ್ಸೋದು, ಬಜೆಟ್ರಿ ಅಲೋಕೇಶನ್ ನಲ್ಲಿ ಕೂಡ ಅವ್ರನ್ನ ದೂರ ಇಡೋದು. ಸೊ ಇದಕ್ಕೋಸ್ಕರನೇ ನಾವು ಹೋರಾಟ ಮಾಡಿನೇ ಮುಂದೆ ಬರ್ಬೇಕಾಗಿರುತ್ತೆ. ಆದ್ರೆ ತಾವು ಕೇಳಿರೋದು ಪ್ರಶ್ನೆ ತುಂಬಾ ಮುಖ್ಯ. ಹೋರಾಟ ಮಾಡಿನೇ ನನ್ನ ಮಕ್ಕಳು ಮುಂದೆ ಅವ್ರಿಗೆ ಪೌಷ್ಟಿಕ ಆಹಾರ ಸಿಕ್ಬೇಕು ಅಂತ ನಾನು ಕೇಳಬೇಕಾ ನನ್ನ ಸರ್ಕಾರಕ್ಕೆ? ನಮ್ಮ ಸರ್ಕಾರಕ್ಕೆ ಅಷ್ಟೊಂದು ಜ್ಞಾನ ಇಲ್ವಾ? ಜ್ಞಾನ ಇಲ್ಲ ಅಂದ್ರೆ ಸಿವಿಲ್ ಸರ್ವಿಸ್ ಸೊಸೈಟೀಸ್ ಎಲ್ಲಾರನ್ನು ಕರೀರಿ, ತಂದೆ ತಾಯಿನ ಕರೀರಿ, ಎಸ್ ಡಿ ಎಂ ಸಿ ಮೀಟಿಂಗ್ಸ್ ಇಟ್ಕೊಳ್ರಿ, ಆ ಮೀಟಿಂಗ್ ಹತ್ರ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ. ಅಷ್ಟೊಂದು ತಾಳ್ಮೆ ಇರಬೇಕು, ಅಷ್ಟೊಂದು ದೊಡ್ಡ ಮನಸ್ಸು ಇರಬೇಕು. ಯಾಕಂದ್ರೆ ಇವತ್ತು ಈ ಸರ್ಕಾರ ಹೇಳಕ್ಕಾಗಲ್ಲ ನೀವು ಹೋರಾಟ ಮಾಡಿ ಆವಾಗ ನಿಮ್ ಧ್ವನಿ ಕೇಳ್ತೀವಿ ಅಂತ. ನಿಮ್ಮ ಚಾನೆಲ್ ಮೂಲಕ ಧ್ವನಿ ಹೋರಾಟ ಮಾಡ್ತಾ ಇದ್ದೀವಿ, ಸರ್ಕಾರ ಕೇಳಿ. ರೈಟ್ ಮೇಡಮ್, ರೈಟ್ ಮೇಡಮ್. ಡಾಕ್ಟರ್ ವಿದ್ಯಾ ಅವರೇ,
WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಮಾತನ್ನು ಹೇಳುತ್ತೆ, ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ, ಸ್ಪಿರಿಚುವಲಿ ಎಲ್ಲ ಆಯಾಮಗಳಲ್ಲಿ ಪರ್ಫೆಕ್ಟ್ ಅಂತ ಅನ್ಸಿದ್ರೆ ಅದನ್ನು ಪರಿಪೂರ್ಣ ವ್ಯಕ್ತಿತ್ವ ಅಂತ ಹೇಳಿ. ನೀವು ಹೇಳಿದ ಫೌಂಡೇಶನ್ ಅಲ್ಲಿ ಇದೆಲ್ಲ ಇದೆಯಾ? ಫೌಂಡೇಶನ್ ಅಲ್ಲಿ ಇದೆಯಾ ಇಲ್ಲ ಅದು ನೀವು ಹೇಳ್ಬೇಕೀಗ, ಜನಸಾಮಾನ್ಯರು ಹೇಳ್ಬೇಕು. ಹೌದು, ಬಟ್ ಅದಕ್ಕಾಗಿ ಈ ಪ್ರೋಗ್ರಾಮ್ ಅನ್ನ ರೂಪಿಸಿದ್ದಾರೆ ICDS ಇಂದ. ಅಂಗನವಾಡಿಯಲ್ಲಿ ನಾವು ಸಪ್ಲಿಮೆಂಟರಿ ಆಹಾರ ಕೊಡ್ಬೇಕು ಅಂತ, ಸೊ ಅದ್ರ ತಕ್ಕನಂಗೆ ಆಹಾರ ತಜ್ಞರೆಲ್ಲ ಸೇರಿ ಅದಕ್ಕಾಗಿ ಏನು ದ್ವಿದಳ ಧಾನ್ಯ ಇರಬೇಕು, ಏಕದಳ ಧಾನ್ಯ ಇರಬೇಕು, ಮತ್ತೆ ಮೊಟ್ಟೆ ಹಾಲು ಇರಬೇಕು, ಮತ್ತೆ ತರಕಾರಿಗಳು ಯಾವ್ದಾವ್ದು ಇರಬೇಕು ಅಂತ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅದ್ರ ತಕ್ಕನಾಗಿ ಕೊಟ್ರೆ ನ್ಯಾಚುರಲ್ ಆಗಿ ಫೌಂಡೇಶನ್ ಬಿಲ್ಡ್ ಆಗತ್ತೆ. ಯಾಕಂದ್ರೆ ಈಗೆಲ್ಲ ನೀವು ನೋಡ್ತಾ ಇದ್ದೀರಾ, ಜೀವನ ಶೈಲಿಯಿಂದ ಎಷ್ಟೊಂದು ಅಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದೆ. ಅದು ಡಯಾಬಿಟೀಸ್ ಇರ್ಬೋದು, ಹೃದಯ ರೋಗ ಇರ್ಬೋದು, ಕ್ಯಾನ್ಸರ್ ನಂತ ರೋಗಗಳಿರ್ಬೋದು. ಇವೆಲ್ಲ ರೋಗಗಳನ್ನ ನಾವು ತಡಿಬೇಕಂದ್ರೆ ಪೌಷ್ಟಿಕಯುಕ್ತ ಮತ್ತೆ ಖನಿಜ ಭರಿತ, ಜೀವಸತ್ವ ಭರಿತ, ಆಂಟಿ ಆಕ್ಸಿಡೆಂಟ್ ಭರಿತ. ಮೇಡಮ್, ಇನ್ನೊಂದು ಪ್ರಶ್ನೆ ಇದೆ, ಅದನ್ನ ಕೇಳ್ಬಿಡ್ತೀನಿ ನಾನು. ಖಂಡಿತ, ನೀವು ಹೇಳಿದ ಪಾಯಿಂಟ್ ನನಗೆ ಅರ್ಥ ಆಯ್ತು. ಯಾಕೆ ಈ ಚಿಕ್ಕಿ ಮತ್ತೆ ಬನಾನಾ, ಮಿಲ್ಕ್, ಎಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ? ಈ ಕೊಡುವ ಆಹಾರದವರೆಗೂ ಕೂಡ ಈ ಪರವಿರೋಧ ಚರ್ಚೆ ಆಗತ್ತಲ್ಲ, ಅದಕ್ಕಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ, ನಾವು ನೀವು ಕೇಳ್ದಂಗೆ ಮೊಟ್ಟೆ ಇರ್ಬೋದು, ಹಾಲಿರ್ಬೋದು, ಇದು ಸಂಪೂರ್ಣ ಆಹಾರ. ಓಕೆ, ಅದು ಪ್ರೋಟೀನ್, ಅದರಲ್ಲಿರುವ ಪ್ರೋಟೀನ್ ಅಂಶ ಬೇರೆಯ ದ್ವಿದಳ ಧಾನ್ಯಗಳ ಕಂಪೇರ್ ಮಾಡಿದ್ರೆ, ಈಗ ನೀವು ಒಂದು 100 ಗ್ರಾಮ್ ಎಗ್ ತಗೊಂಡ್ರೆ ಅದರಲ್ಲಿ ನಾವು 5 ಗ್ರಾಮ್ ಪ್ರೋಟೀನ್ ಇದ್ರೆ ಅದರಲ್ಲಿ ಅಟ್ ಲೀಸ್ಟ್ 4.9 ಗ್ರಾಮ್ ನಿಮ್ಮ ದೇಹಕ್ಕೆ ಲಭ್ಯ ಆಗುತ್ತದೆ. ಆಯ್ತಾ? ಅದೇ ದ್ವಿದಳ ಧಾನ್ಯಗಳು ನೀವು 100 ಗ್ರಾಮ್ ತಗೊಂಡಾಗ ಅದರಲ್ಲಿ 4.5 ಗ್ರಾಮ್ ನಾವು ಪ್ರೋಟೀನ್ ಇದ್ರೆ ಅರೌಂಡ್ 3 ಗ್ರಾಮ್ಸ್ ಅಷ್ಟೇ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಓಕೆ, ಯಾಕಂದ್ರೆ ಅದು ಡೈಜೆಸ್ಟಬಿಲಿಟಿ ಅಂತ ಹೇಳ್ತೇವೆ ನಾವು, ನಮ್ಮ ದೇಹವು ಎಷ್ಟೊಂದು ಅದನ್ನ ಅರಗಿಸ್ಕೊಳ್ಳುತ್ತೆ ಅಂತ. ಸೊ ಅದಕ್ಕೋಸ್ಕರ ಮಿಲ್ಕ್ ಅಲ್ಲಿರೋದು ಅಂದ್ರೆ ಹಾಲಿನಲ್ಲಿರುವ ಪ್ರೋಟೀನ್ ಅಂಶ ಮತ್ತೆ ಮೊಟ್ಟೆಯಲ್ಲಿರುವ ಪ್ರೋಟೀನ್ ಅಂಶ ಸಂಪೂರ್ಣ ಪ್ರೋಟೀನ್ ಅಂಶ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ಅದನ್ನ ಚಿಲ್ಡ್ರನ್ಗೆ ಅಂದ್ರೆ ಎಸ್ಪೆಷಲಿ ಮಕ್ಕಳಿಗೆ ಯಾಕೆ ಕೊಡ್ತೇವೆ ಅಂದ್ರೆ ಅವ್ರಿಗೆ ಜೀರ್ಣಶಕ್ತಿ ಕಂಪೇರಿಟಿವ್ಲಿ ಮಧ್ಯ ವಯಸ್ಕರಿಂದ ಕಡಿಮೆ ಇರುತ್ತೆ. ಯಾವ್ದು ಕೊಟ್ಟಿರ್ತೇವೆ ಅದು ಜಾಸ್ತಿ ಅವೈಲೇಬಲ್ ಆಗ್ಬೇಕು ಅಂತ. ಮತ್ತೆ ಚಿಕ್ಕಿ ಯಾಕೆ ಹೇಳ್ತೇವೆ, ಚಿಕ್ಕಿ ಇಸ್ ಅ ಗುಡ್ ಸೋರ್ಸ್. ಯಾರಾದ್ರೂ ಈಗ ನೋಡಿ, ಮಕ್ಕಳು ಸ್ವೀಟ್ ಅಂದ್ರೆ ಸಿಹಿ ಪದಾರ್ಥಗಳ ಇಷ್ಟ ಪಡ್ತಾರೆ. ಸೊ ಸಿಹಿ ಪದಾರ್ಥ ನೀವು ಓನ್ಲಿ ಶುಗರ್ ಅಥವಾ ಬೆಲ್ಲ ಹಾಕಿ ಮಾಡಿದ್ದಕ್ಕಿನ್ನ ಅದಕ್ಕೆ ನೀವು ಪ್ರೋಟೀನ್ ಯುಕ್ತ ಕಡಲೆ ಬೀಜ, ಚಿಕ್ಕಿ ಅಂದ್ರೆ ಕಡಲೆ ಬೀಜ ಮತ್ತೆ ಜಾಗರಿ ಮತ್ತೆ ಬೆಲ್ಲದಿಂದ ಮಾಡಿರೋದು. ಸೊ ಇದು ಎರಡು ಅವ್ರಿಗೆ ಕ್ಯಾಲರಿನು ಕೊಡುತ್ತೆ ಮತ್ತೆ ಪ್ರೋಟೀನ್ ಅಂಶನು ಕೊಡುತ್ತೆ ಅಂತ ಅದು ಆಗುತ್ತೆ. ಬಾಳೆಹಣ್ಣು ಯಾಕೆ ಅಂದ್ರೆ ಅದು ಪೆರಿನಿಯಲ್ ಫ್ರೂಟ್ ಅಂತ ಹೇಳ್ತೇವೆ. ಪೆರಿನಿಯಲ್ ಅಂದ್ರೆ ನೀವು ನೋಡಿ, ಯಾವ ಕಾಲದಲ್ಲಾದ್ರೂ ಬಾಳೆಹಣ್ಣು ಸಿಕ್ಕತ್ತೆ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಓನ್ಲಿ ಸಮ್ಮರ್ ಸೀಸನ್ ಇರುತ್ತೆ. ಕೆಲವೊಂದು ಹಣ್ಣುಗಳು ಆಯಾ ಸೀಸನಲ್ ಫ್ರೂಟ್ಸ್ ಆಗಿರೋದ್ರಿಂದ, ಬಾಳೆಹಣ್ಣು ಪೆರಿನಿಯಲ್ ಫ್ರೂಟ್ ಇರೋದ್ರಿಂದ ಎಲ್ಲಾ ಕಾಲದಲ್ಲಿ ಎಲ್ಲಾ ವಲಯಗಳಲ್ಲಿ ಅವೈಲೇಬಲ್ ಆಗೋದ್ರಿಂದ ಮತ್ತೆ ಈಸಿಲಿ ಡೈಜೆಸ್ಟೇಬಲ್ ಬಾಳೆಹಣ್ಣು. ಆಯ್ತಾ? ಮತ್ತೆ ಈಸಿಲಿ ಕೀಪಿಂಗ್ ಕ್ವಾಲಿಟಿ ಆಲ್ಸೋ ಗುಡ್. ಅಂದ್ರೆ ಅದನ್ನ ನೀವು ಚೆನ್ನಾಗಿ ಶೇಖರಣೆ ಮಾಡಿನೂ ಇಡಬಹುದು, ಬೇಗ ಕೊಳತು ಹೋಗೋದಿಲ್ಲ. ಸೊ ಅಂತ ವಿಷಯಕ್ಕೆ ಬಾಳೆಹಣ್ಣನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ಮತ್ತೆ ಇದು ಈಸಿ ಟು ಕ್ಯಾರಿ, ಈಸಿ ಟು ಡೈಜೆಸ್ಟ್, ಈಸಿ ಟು ಈಟ್. ಇದೆಲ್ಲ ಅಂಶಗಳಿರೋದ್ರಿಂದ ಅವರು ಮೊಟ್ಟೆ, ಹಾಲು, ಬಾಳೆಹಣ್ಣು, ಚಿಕ್ಕಿ ಇಂಥದೆಲ್ಲ ಪೂರಕ ಆಹಾರವಾಗಿ ತಗೊಂಡಿದ್ದಾರೆ. ರೈಟ್ ರೈಟ್, ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಬೃಂದಾ ಮೇಡಮ್, ಹಾಗಾದ್ರೆ ಮುಂದೇನು? ಓಕೆ, ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡೋಣ. ಪ್ರತಿ ಸಲ ಹೋರಾಟ ಮಾಡೋ ಸಂದರ್ಭದಲ್ಲಿ ಏನಾದರೂ ಜನಪ್ರತಿನಿಧಿಗಳಿಂದ ಆಶ್ವಾಸನೆ ಸಿಗುತ್ತಾ, ಮುಂದೆ ನೋಡೋಣ ಅಂತ ಹೇಳ್ತಾರೆ, ಯಾವ ಥರ ಆಗುತ್ತೆ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ? ಇಲ್ಲ, ಆ ತಕ್ಷಣದಲ್ಲಿ ಅವರು ಇಲ್ಲ, ನಾವು ಒಂದು ಸಭೆ ಕರಿತೀವಿ, ಸಭೆಯಲ್ಲಿ ತೀರ್ಮಾನ ಮಾಡೋಣ, ಮುಂದಿನ ಬಜೆಟಲ್ಲಿ ನಾವು ಮಾತಾಡ್ತೀವಿ, ಮುಂದಿನ ಬಜೆಟಲ್ಲಿ ನಾವು ಅದನ್ನು ತೀರ್ಮಾನ ಮಾಡ್ತೀವಿ, ಖಂಡಿತ ನಿಮ್ಮ ಬೇಡಿಕೆಯನ್ನು ಮುಂದಿನ ದಿನಗಳಲ್ಲಿ ನಾವು ಈಡೇರಿಸ್ಕೊಡ್ತೀವಿ ಅಂತ ಭರವಸೆಗಳನ್ನ ಕೊಡ್ತಾರೆ. ಇಷ್ಟು ದಿವಸಗಳ ಸಫರಿಂಗ್ಸ್ ಕಾಣಲ್ವಾ? ಕಾಣುತ್ತೆ. ಯಾಕೆಂದ್ರೆ ನಾವು ಹೋರಾಟ, ನಾವು ಹೇಗೆ ತಮ್ಮ ನಾವು ಹೋರಾಟಕ್ಕೆ ಕೂರಲ್ಲ. ಯಾಕೆಂದ್ರೆ ಜನಸಾಮಾನ್ಯರು ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇನ್ನೇನಪ್ಪ ಇವ್ರದ್ದು ಯಾವಾಗ್ಲೂ ಇದೆ ಅಂತ ಅಂತಾರೆ. ಆದ್ರೆ ನಾವು ಬೀದಿ ಕೂರೋದೇ ಒಂದು ಚಟ ಸಂಘಟನೆಗಳಿಗಲ್ಲ. ಆದ್ರೆ ನಾವು ಬೀದಿ ಕೂರೋಕ್ಕೂ ಮೊದಲೇ ನಾವು ಪ್ರತಿ ಸಲ ಒಂದು ಸಿಡಿಪು ಕಚೇರಿಯಿಂದ ಹಿಡಿದು ಮಿನಿಸ್ಟರ್ವರೆಗೂ ನಾವು ಪತ್ರ ವ್ಯವಹಾರಗಳನ್ನ ಮಾಡಿ ನಮ್ಮ ಬೇಡಿಕೆಗಳನ್ನ ಕೊಟ್ಟು ನಾವು ಎಲ್ಲ ಕೂಲಂಕುಷವಾಗಿ ಮಾತಾಡಿ ನಮ್ಮ ಸಮಸ್ಯೆಗಳನ್ನ ಹೇಳಿರ್ತೀವಿ. ಸಮಯ ಕೊಡಿ ನಮ್ಗೆ, ಒಂದು ನಿಮ್ ಜೊತೆ ಚರ್ಚೆ ಮಾಡೋದಕ್ಕೆ ಸಮಯ ಕೊಡಿ ಅಂತ, ಒಂದು ಸಭೆ ಕರೀರಿ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ ನೀವು ಅವಕಾಶ ಕೊಡಿ ಅಂತ ಕೇಳಿರ್ತೀವಿ. ಬಟ್ ಆ ಕೆಲಸಗಳನ್ನ ಅವರು ಮಾಡೋದಿಲ್ಲ. ಜೊತೆಗೆ ಕೆಲಸ ಮಾತ್ರ ನೀವೇನ್ ಮಾಡ್ತಿರೋ ಬಿಡ್ತಿರೋ
ಗೊತ್ತಿಲ್ಲ, ಕೆಲಸ ಆಗಬೇಕು ಅಷ್ಟೇ. ನಮ್ಮ ಸಮಸ್ಯೆ ಕೇಳೋಕೆ ಯಾರೂ ರೆಡಿ ಇರಲ್ಲ, ಬಟ್ ಕೆಲಸ ಆಗಬೇಕು. ಯೋಜನೆಗಳನ್ನ ಏನ್ ತರ್ತಾರೆ ಅದನ್ನ ಸಕ್ಸಸ್ ಮಾತ್ರ ಮಾಡಬೇಕು. ಅಲ್ಲಿ ನ್ಯೂನತೆಗಳನ್ನ ಯಾರು ಕೇಳೋಕೆ ರೆಡಿ ಇರಲ್ಲ. ಆಗ ನಾವು ಮಾಡಕ್ ಆಗದೇ ಇರೋಂತ ಪರಿಸ್ಥಿತಿಯಲ್ಲಿ ನಾವು ಬೀದಿ ಇಳಿತೀವಿ. ಬಟ್ ಹಂಗ ನೀವು ಹೇಳದ ಹಾಗೇನೆ ಗಿರಿಜಾ ಅವರೇ, ಆತರ ಪೋಟ್ರಿ ಆಗಿದೆ. ಇವ್ರಿಗೇನು ಇವ್ರದ್ದು ಹೋರಾಟದ್ದೇ ಇವ್ರು ಬಂದು ಬೀದಿಗೆ ಇಳಿದ್ ಬಿಡ್ತಾರೆ, ತಲೆ ಕೆಡಿಸ್ಕೋಬೇಕು. ಉದಾಹರಣೆಗೆ ಈ ಸರ್ವೆ ಇದನ್ನೆಲ್ಲ ನಾವು 6 ತಿಂಗಳಿಂದ ನಾವು ಇದನ್ನ ಹೇಳ್ತಾ ಇದ್ದೀವಿ ನೋಡಿ. ಇದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು, ಜೊತೆಗೆ ನಮಗೆ ಮಾಡೋಕ್ಕೆ ಸಲಕರಣೆಗಳಿಲ್ಲ, ಈ ಮೊಬೈಲ್ ಸರಿ ಇಲ್ಲ. ಈ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಲ್ತೀವಿ, ನಮ್ಮ ಕೈಲಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಸಾಕಷ್ಟು ಸಲ ನಮ್ಮ ಇಲಾಖೆಯಿಂದ ಹಿಡಿದು ಆರೋಗ್ಯ ಇಲಾಖೆವರೆಗೂ ಮಿನಿಸ್ಟ್ರ್ವರೆಗೂ ಕೂಡ ನಾವು ಕಂಪ್ಲೇಂಟ್ಗಳನ್ನ ಮಾಡಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮನ್ನು ಇದರಿಂದ ಮುಕ್ತಿಗೊಳಿಸಿ, ಪೂರ್ಣ ಪ್ರಮಾಣದಲ್ಲಿ ನಮ್ಮನ್ನು ಸರ್ವೆಗೆ ಯಾವಾಗಲೂ ಬೀದಿಗೆ ಇಳಿಸಬೇಡಿ, ಕೇಂದ್ರದಲ್ಲಿ ಕೆಲಸ ಮಾಡೋಕೆ ಬಿಡಿ ನಮ್ಮನ್ನು. ನಮ್ಮ ಏನು ಇಲಾಖೆ ಆರ ಸೇವೆ ಉದ್ದೇಶಗಳು ಏನಿದೆಯೋ ಆ ಕೆಲಸ ಮಾಡೋಕ್ಕೆ ನಮ್ಮನ್ನು ಬಿಡಿ ಅಂತ ನಾವು ಸಾಕಷ್ಟು ಸಲ ಕೇಳ್ಕೊಂಡ್ರು ಕೂಡ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಜನಸಾಮಾನ್ಯರಿಗಿರ್ಬೋದು, ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಕಷ್ಟ ಏನು ಅಂತ ಗೊತ್ತಿದೆ. ಅವರು ಏನು ಮಾಡೋ ಪರಿಸ್ಥಿತಿನಲ್ಲಿಲ್ಲ, ಯಾಕೆಂದ್ರೆ ಮೇಲಿನಿಂದ ಆದೇಶಗಳು ಅವ್ರಿಗೇನು ಬರುತ್ತೋ ಅದನ್ನು ನಮಗೆ ಒದೀತಿದ್ದಾರೆ ಅವರು ಅಷ್ಟೇ. ಅರ್ಥ ಈಗ ಹೋರಾಟ ಮಾಡಬೇಕಾಗಿರೋರು ನಾವೇನೆ, ಸಮಸ್ಯೆ ಇರೋದು ನಮಗೆ, ಯಾವುದೇ ಅಧಿಕಾರಿಗಳಿಗಲ್ಲ ಸಮಸ್ಯೆ ಇರೋದು. ಬಟ್ ಆಗ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಗೊತ್ತಾಗೋ ಥರ ಬೀದಿಗೆ ಇಳದೆ ಹೋರಾಟ ಮಾಡಿ ನಾವು ಇದು ಸಮಸ್ಯೆನ ಕೇಳೋವಂಥ ಪರಿಸ್ಥಿತಿನ ಅವರೇ ತಂದುಬಿಟ್ಟಿದ್ದಾರೆ ನಮಗಷ್ಟೇ. ಓಕೆ, ಈಗ ಅಂಗನವಾಡಿಗೆ ಬರುವಂತಹ ಮಕ್ಕಳ ಪೋಷಕರಿಗೆ ಏನು ಹೇಳ್ತಾರೆ ಅಂತ, ಇಲ್ಲಿರಲಿ ಮಕ್ಕಳು ಕಲ್ತ್ಕೊಳ್ಳಿ, ಇಲ್ಲೊಂದು ಸ್ವಲ್ಪ ನಮ್ಮ ಬಡತನದ ನಡುವೆ ಇಲ್ಲೊಂದಷ್ಟು ಪೌಷ್ಟಿಕಾಂಶಯುಕ್ತ ಆಹಾರ ತಿನ್ನಲಿ ಅಥವಾ ಸಣ್ಣ ಪುಟ್ಟ ಆಸೆ ಅಂತೂ ಇದ್ದೇ ಇರ್ತವೆ. ಆ ಪೋಷಕರೆಲ್ಲ ನೀವು ಯೂಶ್ವಲಿ ನೋಡ್ತಾ ಇರ್ತೀರಿ, ಅಲ್ಲಿ ಮಕ್ಕಳನ್ನ ಬಿಡೋಕ್ಕಂತ ಬರ್ತಿರ್ತಾರೆ ಅಥವಾ ಅಲ್ಲಿ ಯಾರೋ ಪೋಷಕರು ಕಂಡು ಬರ್ತಾರೆ, ಅವರೆಲ್ಲ ನಿಮ್ಮ ಹತ್ರ ಏನಂತ ಹೇಳ್ಕೋತಾರೆ? ಮೇಡಮ್, ಈಗ ಏನಾಗೈತಿ ವ್ಯವಸ್ಥೆ ಅಂದ್ರೆ, ಅಂಗನವಾಡಿ ವರ್ಕರು ಪ್ರೊಟೆಸ್ಟ್ ಮಾಡ್ತಾ ಕಂಟಿನ್ಯೂ ಆಗಿ ಏನೋ ಮಾಡ್ತಿರ್ತಾರೆ ಕಂಟಿನ್ಯೂಸ್ ಅನ್ನೋದಕ್ಕೇನು. ಸೊ ಅವ್ರಿಗೆ ಈಗ ಒಂದು ಸಾಮಾನ್ಯ ತಿಳಿಯೋಕೆ ಅವ್ರಿಗೆ ಎಷ್ಟು ಸಂಬಳ ಐತಿ ಅಂತ ಜನಸಾಮಾನ್ಯರು ಸಡನ್ ಆಗಿ ಗೊತ್ತಾಗಲ್ಲ. ಸೊ ಅಲ್ಲಿ ಅಂಗನವಾಡಿಯಲ್ಲಿ ಬಾಲ ವಿಕಾಸ ಸಮಿತಿಯಲ್ಲಿ ಯಾವ ಥರ ದುಡ್ಡು ಬರುತ್ತೆ, ಇನ್ನೊಂದು ಯಾವುದೋ ಅಲ್ಲಿಗೆ ಬರೋಂಥ ಸೌಲಭ್ಯಗಳನ್ನು ಮುಟ್ಟಿಸ್ಬೇಕಲ್ಲ. ಸೊ ಅದ್ರ ಹಿಂದೆ ಎಷ್ಟು ಶ್ರಮ ಐತಿ ಅಂಗನವಾಡಿ ಕಾರ್ಯಕರ್ತೆಯರ್ದು, ಅಥವಾ ಅದರಿಂದ ಎಷ್ಟು ಒತ್ತಡಗಳದಾವ ಅಂತ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ. ಅವ್ರಿಗೇನು ಸೊ ಈ ಯಾವುದೋ ಪ್ರೈಮರಿ ಸ್ಕೂಲು ಇನ್ನೊಂದು ಕಾನ್ವೆಂಟ್ ಸ್ಕೂಲು ಆ ಟೈಪ್ ನಮ್ಮ ಮಕ್ಕಳು ಇಲ್ಲಿರ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಸೊ ನಿಮಗೊಂದು ಆಗಲೇ ನೀವು ಹೇಳ್ದಂಗೆ ನಮ್ಮ ಬೇಡಿಕೆಯಲ್ಲಿ 6 ತಿಂಗಳಿಂದ ಅಂಗನವಾಡಿ ಕೇಂದ್ರಗಳಿಗೆ ಏನು ಬಾಡಿಗೆ ಹಣ ಕೊಟ್ಟಿಲ್ಲ ಅಂತಾರೆ. ಸೊ ವಿಜಯನಗರದಲ್ಲೇ ಹೂನಳಗಿ ತಾಲೂಕಲ್ಲಿ ನೀವು ಹೋಗಿ ಈಗ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಸರಿ, 20 ತಿಂಗಳಿಂದ ಒಂದು ಅಂಗನವಾಡಿ ಕೇಂದ್ರಕ್ಕೆ ಬಾಡಿಗೆ ಹಣ ಕೊಟ್ಟಿಲ್ಲ. ಸೊ ಸರ್ಕಾರ ಹಿಂದಿದ್ದದ್ದು ಅಷ್ಟೇ, ಈಗಿರೋದು ಅಷ್ಟೇ, ಎಲ್ಲ ಸರ್ಕಾರಗಳು 20 ತಿಂಗಳಗಟ್ಟಲೆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಬಾಡಿಗೆ ಹಣ ಕೊಟ್ಟಿಲ್ಲ ಅಂದ್ರೆ ಆ ಮಾಲೀಕ ಅಂಗನವಾಡಿ ಕಾರ್ಯಕರ್ತೆಗೆ ಒತ್ತಡ ಹಾಕ್ತಾನೆ, ಆ ಒತ್ತಡ ಹಾಕ್ತಾರೆ ಅಲ್ಲಿ ಮಕ್ಕಳು, ಅವ್ರಿಗೇನೋ ಒಂದು ಆತಂಕ. ಆ ಮಕ್ಕಳಿಗೆ ಏನು, ಆ ಮಕ್ಕಳಿಗೆ ಇವರು ಆ ಮಕ್ಕಳನ್ನ ನೋಡ್ಬೇಕು. ಈ ಕಡೆ ಅಧಿಕಾರಿಗಳು ಏನು ಇವರು ಇಷ್ಟು ದಿವಸ ಹಣ ಕೊಡದೆ ಅದಕ್ಕೆ ಇವರು ಪ್ರೆಸರ್ನ ತಡ್ಕೋಬೇಕು. ಆ ಕಡೆ ಆ ಮಾಲೀಕ ಯಾರು ಬಂದು ಒತ್ತಡ ಹಾಕ್ತಾನೆ ಅದು ನೋಡ್ಬೇಕು. ಈ ಗರ್ಭಿಣಿ ಬಾಣೆ ಅಂತ ಇರೋದು ನೋಡ್ಬೇಕು. ಈ ಥರದ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆಗೆ ಇರೋ ಒತ್ತಡಗಳು ನಿಜವಾಗ್ಲೂ ಯಾರು ಪೇರೆಂಟ್ಸ್ಗೆ ಕೆಲವೊಂದಿಷ್ಟು ಜನಕ್ಕೆ ಅರ್ಥ ಆಗ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಆದರೂ ಅವರಿಗೆ ಈ ಹಿಂದೆ ಏನು ವ್ಯವಸ್ಥೆಗಳಾಗ್ತೈತಿ, ಸೊ ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆಯಿಂದ ಏನಾಗಬೇಕಾಯ್ತು ಅವು ಯಾವ ಗಮನಕ್ಕೆ ಬರ್ತಾ ಇಲ್ಲ. ಸೊ ಇದರಿಂದ ಅಂಗನವಾಡಿ ಕಾರ್ಯಕರ್ತರು ಭಾರಿ ಬೇಸತ್ತೋಗ್ಯಾರ. ಸೊ ಈ ಸಮೀಕ್ಷೆಯಲ್ಲಿ ಏನು ಮೊಬೈಲಲ್ಲಿ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಟೆಕ್ನಿಕಲ್ ಆಗಿ ಭಾರಿ ಏನು ಸಮಸ್ಯೆ ಅಂದರೆ, ಒಂದು ಮೊಬೈಲ್ ಕೊಟ್ಟು 4 ವರ್ಷ ನಾವು ಆಂಡ್ರಾಯ್ಡ್ ಸೆಟ್ ಯೂಸ್ ಮಾಡ್ತೇವೆ, ಪ್ರತಿಯೊಬ್ಬರು ಮಾಡ್ತಾರೆ. ಎಲ್ರಿಗೆ ಗೊತ್ತಿರೋ ವಿಷಯ, ಮ್ಯಾಕ್ಸಿಮಮ್ ಅಂದ್ರೆ 1.5 ವರ್ಷ ಮೊಬೈಲ್ಗಳು ಚೆನ್ನಾಗಿರ್ತವೆ ಅಷ್ಟೇ. 1.5 ವರ್ಷದ ಮೇಲೆ ಹ್ಯಾಂಗ್ ಆಗ್ತವೆ ಏನೆಲ್ಲ ಆಗ್ತವೆ. ಒಂದು ಸರ್ವೆ ಮಾಡ್ಬೇಕು ಅಂದ್ರೆ ಒಂದು ಕುಟುಂಬದಲ್ಲಿ 5 ಜನ ಇದ್ರೆ ಒಂದು ಒಬ್ರು ಸರ್ವೆ ಮಾಡ್ಬೇಕಂದ್ರೆ 1/2 ಗಂಟೆ 3/4 ಗಂಟೆ ಟೈಮ್ ತಗೊಳ್ತಾರೆ. ಇವರು ಸರ್ಕಾರ ಡೆಡ್ಲೈನ್ ಕೊಡ್ತಾರೆ, ಇಷ್ಟು ದಿನದೊಳಗಡೆಗೆ ನೀವು ಸರ್ವೆ ಮಾಡಲೇಬೇಕು ಅಂತ. ಸೊ ಅಂಗನವಾಡಿ ಕಾರ್ಯಕರ್ತರು ಓಕೆ, ಯಂಗ್ಸ್ಟರ್ಸ್ ಇದ್ರು ಏನೋ ಚೆನ್ನಾಗಿದ್ದಾರೆ ಆರೋಗ್ಯ ಸರಿ. ಸೊ 50 ವರ್ಷ ಈ ಥರದ ಮೇಲಾದರೂ ಶುಗರು ಬಿ ಪಿ ಈ ಥರ ಇರೋರಿಗೆ ಸೊ ಕೆಲಸ ಮಾಡಕ್ಕೆ ಸಾಧನೆ ಎಲ್ಲ ಆಗ್ತೈತಿ, ಒತ್ತಡ ಆಗ್ತೈತಿ. ಗ್ರೌಂಡಲ್ಲಿ ಏನಾಗೈತೆ ಅನ್ನೋದು ಯಾರಿಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಇಲ್ಲಿ ಸರ್ಕಾರ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಆಗಿ ಒಂದು ಎಲ್ಲ ತಿಳಿಸ್ ಹೇಳಿದ್ರು ಅರ್ಥ ಆಗಲ್ಲ. ಏನ್ ತಿಳಿಸ್ ಹೇಳಿದ್ರೆ ಅರ್ಥ ಆಗ್ತಲ್ಲ, ಏನಾಗೈತೆ ಪ್ರಾಕ್ಟಿಕಲ್ ಆಗಿ. ನಮ್ಮ ಹಡಗಲಿ ತಾಲೂಕಲ್ಲೇ ವಿಜಯನಗರ ಡಿಸ್ಟ್ರಿಕ್ ಅಲ್ಲೇ ಸೂಪರ್ವೈಸರ್ಗಳು ಸಿಡಿಪೋಗಳು ಅಂಗನವಾಡಿ ಕಾರ್ಯಕರ್ತೆ ಜೊತೆಗೆ ಹೋಗಿ ಸರ್ವೆ ಮಾಡಕ್ ಹೋದಾಗ ಅವರಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗೈತಿ, ಇದು ಸಾಧನಲ್ಲಿ ಇವ್ರ ಕೈಲಿ ಸರ್ವೆ ಮಾಡೋದು, ಮೊಬೈಲ್ಗಳು ಯಾವುದೇ ಕಣಕ್ಕೂ ವರ್ಕ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಾದ್ರೂ ಸಹ ಅವರು ಅದನ್ನ ಮೇಲಧಿಕಾರಿಗಳ ಒತ್ತಡ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ. ಯಾಕಂದ್ರೆ ಅವರು ಅಧಿಕಾರಿಗಳು ಡಿ ಡಿಗಳು ಏನು ಹೇಳ್ತಾರೋ, ಜಾಯಿಂಟ್ ಡೈರೆಕ್ಟರ್ಗಳು ಹೇಳ್ತಾರೋ, ಕಮಿಷನರ್ಗಳು ಹೇಳ್ತಾರೋ, ಅದನ್ನ ಪಾಲನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಐತಿ. ಸೊ ಹಿಂಗಿರೋದ್ರಿಂದ
ಗ್ರೌಂಡ್ ಅಲ್ಲಿ ಭಾರಿ ಸಮಸ್ಯೆಗಳು ಬರ್ತಿರತಕ್ಕಂಥದ್ದು ಈ ಸಮೀಕ್ಷೆ ವಿಚಾರದಲ್ಲಿ ಮೊಬೈಲ್ ವಿಚಾರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಇನ್ನೊಂದು ಮಕ್ಕಳಿಗೆ ಜನಕ್ಕೆ ನೋಡ್ಬೇಕಾದ್ರೆ ಇವ್ರು ಏನಿದು ಮೊಬೈಲ್ ಹೋರಾಟ ಮಾಡ್ತಿದ್ದಾರೆ ಮೊಬೈಲ್ ಹೋರಾಟ ಮಾಡ್ತಾರೆ ಇದ್ರ ಜೊತೆಗೆ ಏನಾಗ್ತೈತ್ರಿ ಇದ್ರ ಜೊತೆಗೆ ಇನ್ನೊಂದು ಏನಾಗ್ತೈತಿ ಶಾಲೆಗಳಲ್ಲಿ ಸೊ ಪೇರೆಂಟ್ಸ್ ಏನು ಅನ್ಕೊಳ್ತಾರಂತ ಇವ್ರು ಸರ್ವೆ ಮಾಡಕ್ಕೆ ಹೋದ್ರೆ ಶಾಲೆ ನೋಡ್ಕೊಳ್ಳಾರು ಅಲ್ಲಿ ಪ್ರೀ ಸ್ಕೂಲ್ ಎಜುಕೇಷನ್ ಐತೆ ಅಂದರೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡ್ಬೇಕು ಅನ್ನೋದೈತಿ ಸೊ ಆ ಶಿಕ್ಷಣ ಕೊಡೋಕ್ಕೆ ಇವ್ರಿಗೆ ಟೈಮ್ ಇಲ್ಲ ಇವ್ರು ಸರ್ವೆ ಬೆಳಗ್ಗೆ 9 ಗಂಟೆ ಸರ್ವೆ ಮಾಡಕ್ಕೆ ಶುರು ಮಾಡ್ರೆ ರಾತ್ರಿ 8 ಗಂಟೆ ಆದರೂ ಒಂದು 4 ಗಂಟೆ ಯಾಕೆ ನಡೆಸಬೇಕು ಅಂಗನವಾಡಿಯನ್ನ ಸರಿ ಇವ್ರನ್ನ ಅಲ್ಲಿಗೆ ಒಂದಿಷ್ಟು ದಿವಸ ಡೆಪ್ಯುಟೇಷನ್ ಆರೋಗ್ಯ ಇಲಾಖೆಗೆ ಹಾಕಿ ಸರ್ವೆ ಮಾಡಿಸ್ತಾರೆ ಅದೂ ಇಲ್ಲ ಇಲ್ಲಿ ಮಕ್ಕಳಿಗೆ ಏನು ಪೂರ್ವ ಶಿಕ್ಷಣ ಕೊಡ್ಬೇಕು ಪೂರ್ವಶಾಲಾ ಶಿಕ್ಷಣ ಕೊಡ್ಬೇಕು ಸೊ ಆ ಕಡೆಗೆ ಸರ್ವೆನೂ ಮಾಡ್ಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಆ ಮೊಬೈಲ್ಗಳು ಸರಿ ಇಲ್ಲ ಮ್ಯಾನ್ಯುವಲ್ ಆಗಿ ಮಾಡೋಕ್ಕೂ ಕೊಡಕ್ ಇವ್ರು ಸರ್ಕಾರ ಅಥವಾ ಅಧಿಕಾರಿಗಳು ಈಗ ಸಿದ್ಧಿರಲಿಲ್ಲ ಸೊ ಈ ಥರ ಸಿಚುವೇಶನ್ನಾಗ ಪೇರೆಂಟ್ಸ್ಗೆ ಏನು ಅನ್ಸುತ್ತೆ ಇವ್ರು ಅಂಗನವಾಡಿಯಾಗಿರ್ತಾರೋ ಏನು ಬೀದಿಮೆಯಾಗಿರ್ತಾರೋ ಮಕ್ಕಳು ಈ ಥರದೊಂದು ಪೋಷಕರು ಅಂಗನವಾಡಿ ಕಾರ್ಯಕರ್ತರ ಮೇಲೆ ತಿರುಗಿ ನಿಲ್ಲೋ ಸಾಧ್ಯತೆ ಐತೆ ನಾಳೆ ಖಂಡಿತ ಸೊ ಇದನ್ನೆಲ್ಲ ಗಮನಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಅರ್ಥ ಆಯ್ತು ವಿದ್ಯಾ ಮೇಡಮ್ ಅಪೌಷ್ಟಿಕತೆಯಿಂದ ಅನಾರೋಗ್ಯ ಅಂದಾಗ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ನೋಡಿ ಈಗ ಅಪೌಷ್ಟಿಕತೆ ಅಂದ್ರೆ ಪೌಷ್ಟಿಕಾಂಶ ಕಡಿಮೆ ಆಗಿರೋದು ಅಥವಾ ಹೆಚ್ಚಾಗಿರೋದು ಅಂತ ಹೇಳ್ಬೋದು ನಾವು ಈಗ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಅದು ಓವರ್ ನ್ಯೂಟ್ರಿಷನ್ ಆಗುತ್ತೆ ಅಂಡರ್ ನ್ಯೂಟ್ರಿಷನ್ ಆಗುತ್ತೆ ಸೊ ಎಷ್ಟೇ ಬಟ್ ನಾವು ಹಳ್ಳಿಗಳಲ್ಲಿ ನೋಡ್ತಾ ಇರೋದು ಅಂಡರ್ ನ್ಯೂಟ್ರಿಷನ್ ಅಂದ್ರೆ ಎಷ್ಟೊಂದು ಕ್ಯಾಲರಿ ಪ್ರೋಟೀನ್ ಇದ್ಯಾವುದು ನಾವು ಡೈಲಿ ರೆಕಮೆಂಡೆಡ್ ಡಯಟ್ರಿ ಅಲವನ್ಸ್ ಅಂತ ಹೇಳ್ತೀವಿ ಒಂದು ಪರ್ಸನ್ಗೆ ಅಷ್ಟು ಅಂಶದಲ್ಲಿ ಸಿಗದೆ ಹೋದ್ರೆ ನಮ್ಮ ದೇಹ ನ್ಯಾಚುರಲ್ ಆಗಿ ಅಪೌಷ್ಟಿಕತೆಗೆ ಜಾರುತ್ತದೆ ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಮಗುಗೆ ಒಂದು ಈಗ 3 ವರ್ಷದ ಮಗುಗಿರುತ್ತೆ ಅವನಿಗೆ 800 ಕ್ಯಾಲರಿ ಕೊಡ್ಬೇಕು ಅಂತ ಹೇಳ್ತದೆ 800 to 1000 ಕ್ಯಾಲರಿ ಕಿಲೋ ಕ್ಯಾಲರಿ ಅಂತ ಹೇಳುತ್ತೆ 1 gram per kg ಬಾಡಿ ವೇಟ್ ಅವನು ಅರೌಂಡ್ ಎಷ್ಟು ಇರ್ಬೇಕು ಕೆಜಿ ಈಗ 1 year ಮಗು ಅಟ್ಲೀಸ್ಟ್ ಅವನಿಗೆ ನಾವು 10 to 12 kg ಇರ್ಬೇಕು ಅಂತ ಹೇಳ್ತೇವೆ ಸೊ 12 kg ಅಂದ್ರೆ 12 gram ಪ್ರೋಟೀನ್ ಬೇಕೇ ಬೇಕು ಸೊ ಅಷ್ಟು ನಾವು ಕೊಡದೆ ಹೋದಾಗ ನ್ಯಾಚುರಲ್ ಆಗಿ ಏನಾಗುತ್ತೆ ಹೇಳಿ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಅವಾಗ ರಕ್ತ ಯಾವಾಗ್ಲೂ ಏನ್ ಮಾಡ್ಕೊಳ್ಳುತ್ತೆ ತನ್ನ ಏನೇನು ಅಂಶಗಳಿರುತ್ತೆ ಅದನ್ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾಲ್ಸಿಯಂ ಐರನ್ ಮತ್ತೆ ಪ್ರೋಟೀನ್ ಕಡಿಮೆ ಕೊಟ್ಟಾಗ ನಮ್ಮ ಬೋನ್ಸ್ ಇಂದ ಆಗ್ಬಹುದು ಮಸಲ್ಸ್ ಇಂದ ಆಗ್ಬಹುದು ಅಲ್ಲಿಂದ ಆ ರಕ್ತ ಎಳ್ಕೊಂಡ್ ಬಿಡುತ್ತೆ ಅಂದ್ರೆ ತಂದ ಚಲನವಲನಲ್ಲಿ ತಂದ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳುತ್ತೆ ರಕ್ತ ಸೊ ನ್ಯಾಚುರಲ್ ಆಗಿ ಅವಾಗ ಬೋನ್ಸ್ ವೀಕ್ ಆಗುತ್ತೆ ಮಸಲ್ಸ್ ವೀಕ್ ಆಗುತ್ತೆ ಮತ್ತೆ ನಮ್ಗೆ ಪೌಷ್ಟಿಕಾಂಶ ಕೊರತೆ ಕಾಣುತ್ತೆ ಸೊ ನಾವು ಕರೆಕ್ಟ್ ಆಗಿ ರೆಕಮೆಂಡೆಡ್ ಡಯಟ್ರಿ ಅಲವನ್ಸಸ್ ಪ್ರಕಾರ ಕೊಟ್ಟಾಗ ಏನಾಗುತ್ತೆ ನಮ್ಮ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ದೇಹನು ಚೆನ್ನಾಗಿರುತ್ತೆ ಕಡಿಮೆ ಕೊಟ್ಟಾಗ ಅಪೌಷ್ಟಿಕಾಂಶ ಆಗುತ್ತೆ ಸೊ ಜೊತೆಗೆ ಈಗ ನೀವು ಸಿಟಿಯಲ್ಲಿ ನೋಡ್ಬೋದು ಪೌಷ್ಟಿಕಾಂಶ ಹೆಂಗೆ ಅಂದ್ರೆ ಓವರ್ ನ್ಯೂಟ್ರಿಷನ್ ಒಬೆಸಿಟಿ ನೋಡ್ಬೋದು ಓವರ್ ವೇಟ್ ನೋಡ್ಬೋದು ಇಲ್ಲಿ ಏನಾಗುತ್ತೆ ಒಂದೇ ತರನಾದ ಪೌಷ್ಟಿಕಾಂಶ ಅದಿರ್ಬೋದು ಕ್ಯಾಲರಿ ಇರ್ಬೋದು ಅಥವಾ ಜಿಡ್ಡು ಫ್ಯಾಟ್ ಅಂಶ ಇರ್ಬೋದು ಅದೇ ಜಾಸ್ತಿ ತಿಂತಾರೆ ಅದೊಂದು ಪೌಷ್ಟಿಕಾಂಶನೇ ಬಟ್ ಅದು ರೆಕಮೆಂಡೆಡ್ ಡಯಟ್ರಿ ಅಲೌನ್ಸ್ಕಿನ ಜಾಸ್ತಿ ಈಗ ಫ್ಯಾಟ್ ನಾವು ಡೈಲಿ ಎಷ್ಟ್ ಗ್ರಾಮ್ ತಿನ್ಬೇಕು ಅಂತ ಹೇಳಿರ್ತೇವೆ ಅದಕ್ಕಿಂತ ಎಷ್ಟ 20% ಹೇಳ್ತೇವೆ ನಾವು ಹೋಲ್ ಡೇ ಕ್ಯಾಲರಿಗೆ ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಜಾಸ್ತಿನೇ ತಿಂತಿರ್ತಾರೆ ಯಾಕಂದ್ರೆ ಪ್ರೋಸೆಸ್ ಜಾಸ್ತಿ ಆಗಿದೆ ಅಲ್ಲ ಈಗ ಚಿಪ್ಸ್ ಚಾಕ್ಲೇಟ್ಸ್ ಇದೆಲ್ಲ ಸೊ ಅವ್ರಿಗೆ ಏನಾಗುತ್ತೆ ಬೊಜ್ಜು ಮತ್ತೆ ಓವರ್ ವೇಟ್ ಮತ್ತೆ ಒಬೆಸಿಟಿ ಕಾಡುತ್ತೆ ಸೊ ಅದನ್ನು ಒಂಥರ ಅಪೌಷ್ಟಿಕಾಂಶತೆನೆ ಆಯ್ತಾ ಸೊ ಇವೆಲ್ಲ ಸಮತೋಲನ ಮಾಡ್ಬೇಕಂದ್ರೆ ನಾವು ಸಮತೋಲಿತ ಆಹಾರ ತಗೋಬೇಕು ಎಲ್ಲಾ ಗುಂಪುಗಳ ಆಹಾರಗಳನ್ನ ಆಯಾ ಪರ್ಸೆಂಟೇಜ್ ಅಲ್ಲಿ ಹೇಳ್ತೀವಿ ಈಗ ನಾವು ಕಾರ್ಬೋಹೈಡ್ರೇಟ್ ಅಂದ್ರೆ ಒಂದು 55% ಮಿನಿಮಮ್ ಮತ್ತೆ ಪ್ರೋಟೀನ್ ಅಂದ್ರೆ ಹೋಲ್ ಡೇ ಕ್ಯಾಲರಿ ಹೇಳ್ತಾ ಇರೋದು ನಾನು ಸೊ 15 to 20% ಪ್ರೋಟೀನ್ ಇರಬೇಕು 20 to 25% ಫ್ಯಾಟ್ ಇರಬೇಕು ಸೊ ನೀವು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಫ್ಯಾಟ್ ಅಂಶ ಜಾಸ್ತಿ ಮಾಡಿದಾಗ ಅದೊಂದರನಾದ ಪ್ರಾಬ್ಲಮ್ ಮಾಡುತ್ತೆ ಪ್ರೋಟೀನ್ ಅಂಶ ತುಂಬಾ ಕಡಿಮೆ ಕೊಟ್ಟಾಗ ಅಪೌಷ್ಟಿಕಾಂಶತೆ ಉಂಟಾಗುತ್ತದೆ ಸೊ ಈಗಿನ ಜೀವನ ಶೈಲಿಯ ಎಷ್ಟೊಂದು ರೋಗಗಳು ಈ ಅಪೌಷ್ಟಿಕತೆ ಇರೋದು ಎಸ್ಪೆಷಲಿ ಅದು ಚಿಲ್ಡ್ರನ್ ಅಲ್ಲಿ ಅದು ಯಾಕೆ ಅಂದ್ರೆ ಈಗ ನೋಡಿ ಚಿಕ್ಕ ಮಕ್ಕಳಲ್ಲಿ ನಾವು ಏನು ಆಹಾರ ಕ್ರಮ ಅವ್ರಿಗೆ ತಿಳಿವಳಿಕೆ ಕೊಡ್ತೇವೆ ಅದೇ ದೊಡ್ಡವರಾಗಿ ಅವರು ಫಾಲೋ ಮಾಡ್ತಾರೆ ಈಗ ನೀವು ಚಿಕ್ಕ ಮಕ್ಕಳಲ್ಲೇನೆ ಚೆನ್ನಾಗಿ ನೀವು ಹಣ್ಣು ತಿನ್ಬೇಕು ಅಥವಾ ದ್ವಿದಳ ಧಾನ್ಯ ಹಾಲು ಮೊಟ್ಟೆ ಎಲ್ಲ ತಿನ್ಬೇಕು ಅಂತಂದ್ರೆ ಓಕೆ ಈಗಲೇ ನೀವು ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಕೊಡ್ತಾ ಹೋದ್ರೆ ನ್ಯಾಚುರಲಿ ಅವರು ಅರ್ಥ ಆಯ್ತು ಗೊತ್ತಾಯ್ತು ಇದಕ್ಕೆ ತುತ್ತಾಗ್ತಾರೆ ರೈಟ್ ಮೇಡಮ್ ಜಯ ಮೋರೆ ಹಾಗಾದ್ರೆ ಹೇಳಿ ಯಾವ ಭರವಸೆ ಮೇಲೆ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್ ನಮ್ಮ ಈ ICDS ಇಲಾಖೆ ಮೇಡಮ್ ಹೇಳಿದಾಗೆ ಖಂಡಿತ ಮಕ್ಕಳಿಗೆ ಅಂಗನವಾಡಿ ಕೇಂದ್ರ ಅದ್ಭುತವಾದ ಕೇಂದ್ರ ಮೇಡಮ್ ಯಾಕೆಂದ್ರೆ ಆ ಮಗು ತಾಯಿ ಹತ್ರ ತಿಂದೇ ಇರೋದು ನಮ್ಮ ಹತ್ರ ತಿನ್ನುತ್ತೆ
ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ತಿನ್ನುತ್ತೆ. ಅದರಿಂದ ಅಲ್ಲಿ ಹೆಚ್ಚು ಒಳ್ಳೆಯ ರೀತಿಯ ಆಹಾರ ಬಂದರೆ ಈ ಮಕ್ಕಳು ಖಂಡಿತ ಸುದೃಢ ಪ್ರಜೆಗಳಾಗ್ತಾರೆ ಅಂತ. ಇವತ್ತು ನಮ್ಮ ಪೋಷಕರು ಕಾನ್ವೆಂಟ್ ಮೊರೆ ಹೋಗ್ತಿದ್ದಾರೆ ಅಂದರೆ ಅವರ ಕೊಟ್ಟಿದ್ದ ಆಹಾರನೇ ಅವ್ರು ತಿನ್ನಿಸೋದಿಲ್ಲ. ಆದರೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರತಿ ಮಗು ಬೆಳಿಗ್ಗೆ ಬಂದಿದ ತಕ್ಷಣ ಚಿಕ್ಕಿ ತಿನ್ನುತ್ತೆ, ಹಾಲು ಕುಡಿಯುತ್ತೆ, ಮಧ್ಯಾಹ್ನ ಊಟ ಮಾಡುತ್ತೆ. ತಮಗೆಲ್ಲ ಒಂದು ನೋಡ್ತಾ ಇದ್ದೀರಿ, ಕ್ಲೀನಾಗಿ ಹಾಕ್ಕೊಟ್ರೆ ತಾನೇ ತಿನ್ನುತ್ತೆ, ತಾಯಿ ಹತ್ರ ತಾನು ತಿನ್ನಿಸ್ಬೇಕಂತ ಓಡಾಡುತ್ತೆ. ಹಾಗಾಗಿ ಮಕ್ಕಳ ಬೆಳವಣಿಗೆಗೆ ಅತ್ಯುತ್ತಮವಾದ ಇಂಡಿಪೆಂಡೆನ್ಸ್ ಬರುತ್ತೆ ಮಕ್ಕಳಿಗೆ, ಅತ್ಯುತ್ತಮವಾದ ಒಂದು ಏನು ಜಾಗ ಅಂದರೆ ನಮ್ಮ ಅಂಗನವಾಡಿ ಮೇಡಮ್. ಐ ಸಿ ಡಿ ಎಸ್ ತೊಗೊಂಡು ಬಂದಿರೋದು ಮಹತ್ತರವಾದ್ದು. ಅಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ತುಂಬ ಇನ್ನೂ ಚೆನ್ನಾಗಿ ನಮ್ಮ ಅಂಗನವಾಡಿಗಳು ಎತ್ತರಕ್ಕೆ ಬರ್ತವೆ. ಮೇಡಮ್ ಹೇಳಿದ್ರು ವಯಸ್ಸಿಗೆ ತಕ್ಕಂತೆ ಅಂತ. ಖಂಡಿತ ಮೇಡಮ್, ನಾವು ಪ್ರತಿಯೊಂದು ಮಗುವಿಗೂ ನಾವೇನು 6 ತಿಂಗಳಿಂದ 3 ವರ್ಷ ಹುಟ್ಟದಾಗಿನಿಂದ ಮಗುವನ್ನು ವೆಯ್ಟ್ ಮಾಡಿ 6 ತಿಂಗಳಿಗೆ ಎಷ್ಟು ಬೆಳವಣಿಗೆ ಇರಬೇಕು, ಎಷ್ಟು ಉದ್ದ ಇರಬೇಕು, ಉದ್ದಕ್ಕೆ ತಕ್ಕಂತೆ ತೂಕ ಎಷ್ಟಿರಬೇಕು, ಮತ್ತೆ ವಯಸ್ಸಿಗೆ ತಕ್ಕಂತೆ ತೂಕ ಎಷ್ಟಿರಬೇಕು, ಎತ್ತರಕ್ಕೆ ವಯಸ್ಸಿಗೆ ತಕ್ಕಂತೆ ಎಷ್ಟು ಎತ್ತರ ಇರಬೇಕು, ಇಷ್ಟನ್ನು ಕಂಡುಹಿಡಿತಾರೆ ಮೇಡಮ್. ಸೂಪರ್ ಮೇಡಮ್, ಅಂಗನವಾಡಿನಲ್ಲಿ ನೀವು ಹೇಳಿ, ಹೋಪ್ ಇದೆಯಾ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ? ಖಂಡಿತ ಹೋಪ್ ಇದೆ. ಆ ಹೋಪ್ ಇಟ್ಕೊಂಡೆ ನಾವು ಇನ್ನ ಈ ಜಾಗದಲ್ಲಿ ಕೂತಿದ್ದೀವಿ, ಇನ್ನ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಮುಂದೆ ಒಂದು ದಿನ ನಮಗೆ ಒಂದು ಒಳ್ಳೆ ಟೈಮ್ ಬರ್ಬೋದು, ಇದೆಲ್ಲ ಸುಧಾರಣೆ ಆಗ್ಬೋದು ಅನ್ನೋ ನಂಬಿಕೆ ಮೇಲೇ ನಾವು ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಆ ನಂಬಿಕೆ ಬರೋದ್ರ ಜೊತೆಗೆ ಆ ನಮ್ಮ ಆಸೆಗಳು ಈಡೇರೋ ತನಕ ನಿರಂತರವಾಗಿ ನಮ್ಮ ಹೋರಾಟ ಕೂಡ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ಸುತ್ತ? ಈಗ ಸದ್ಯಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ರೀ, ಯಾಕಂದ್ರೆ 6ನೇ ಗ್ಯಾರಂಟಿ ಜಾರಿಗೆ ತರ್ತವ ಅಂತ ಅಂದವರು ಸೊ ಇನ್ನೂವರೆಗೆ ತಂದಿಲ್ಲ. ಜೊತೆಗೆ ಈಗಿರೋ ಗ್ಯಾರಂಟಿ ಯೋಜನೆಗಳಿಗೆ ಅವ್ರಿಗೆ ಹಣ ಹೊಂದಿಸೋದೆಲ್ಲ ಕಷ್ಟ ಆಗ್ತಿರೋದ್ರಿಂದ ಸೊ ಈಗ ಅದನ್ನ ಗ್ಯಾರಂಟಿಗಳ ಜೊತೆಗೆ ಇದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂದ್ರೆ ಈ ದೇಶದ ಮುಂದಿನ ಭವಿಷ್ಯನೇ ಅಲ್ಲಿ ಅಡಗಿರೋದ್ರಿಂದ ಅಟ್ಲೀಸ್ಟ್ ಬೇರೆ ಯಾವುದೇ ಅನಗತ್ಯ ಖರ್ಚುಗಳು ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನ ನಿಲ್ಲಿಸಿದ್ರೂ ಚಿಂತೆ ಇಲ್ಲ. ಸೊ ಮೊದಲನೇದಾಗಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಕಡೆ ಗಮನ ಕೊಡಲೇಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಎರಡಕ್ಕೂ ಸಹ ಇರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗೆ ತಾವು ಫಸ್ಟ್ ಈಗಿರೋಂತ ಏನು ಪ್ರಿಯಾರಿಟಿ ಕೊಡಲೇಬೇಕು ನಮ್ಮ ಒತ್ತಾಯ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಜಯಮ್ಮ ಅವರು, ಗಿರಿಜಾ ಅವರು, ಶಾಂತರಾಜ್ ಜೈನ್ ಅವರು, ಡಾಕ್ಟರ್ ವಿದ್ಯಾವತಿ ಅವರು, ಬೃಂದಾ ಅಡಿಗ ಅವರು ಬಹಳ ಮೈನ್ಯೂಟ್ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಥ್ಯಾಂಕ್ ಯು. ಸೊ ಈ ಮೂಲಕ ಜೀ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದೆ. ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇರ್ಬೋದು, ಈ ಬಗ್ಗೆ ಒಂದಷ್ಟು ಗಮನ ಹರಿಸಿ. ಸಮಸ್ಯೆಗಳು ಬಹಳ ಕಣಕಣದಲ್ಲೂ ಇದೆ ಅಂತ ಅನ್ನಿಸ್ತಾ ಇದೆ. ಕೂಲಂಕುಷವಾಗಿ ಚರ್ಚೆ ನಡೆಸಿ ಆರೋಗ್ಯಕರವಾಗಿ ವಿಚಾರ ವಿನಿಮಯ ಆದಾಗ ಏನೇ ಸಮಸ್ಯೆ ಇದ್ದರೂ ಮೇಡಮ್ ಅಥವಾ ಸರ್ ಖಂಡಿತವಾಗ್ಲೂ ಪರಿಹಾರ ಇದ್ದೇ ಇದೆ ಅಂತ ಹೇಳ್ತಾ, ಸಮಗ್ರ ಶಿಶು ಅಭಿವೃದ್ಧಿಗೆ ನಿಮ್ಮೆಲ್ಲ ಯೋಜನೆಗಳು 100% ಆಗಬೇಕು ಅಂತ ಹೇಳಿದ್ರೆ 200% ಎಫರ್ಟ್ ಹಾಕಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.